ಆತ್ಮೀಯ ಸಹಕಾರಿ ಬಂಧುಗಳೇ ಕರವೀರ ಮಾಹಿತಿ ಮಾಲಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐದನೇ ಸಂಚಿಕೆಯ ಪ್ರಾರಂಭದಲ್ಲಿ ನಾವಿದ್ದೇವೆ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನ ಕೋರ್ತಾ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡಲಿಕ್ಕೆ ತಮ್ಮೆಲ್ಲರ ಅನುಮತಿಯನ್ನ ಕೋರ್ತಾ ಇದ್ದೇನೆ ಇವತ್ತು ತಮಗೆಲ್ಲರಿಗೂ ಗೊತ್ತಿದೆ ಕಳೆದ ನಾಲ್ಕು ಸಂಚಿಕೆಯಿಂದ ನಾವು ಏನೇನು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ವಿ ಚರ್ಚೆ ಮಾಡಿದ್ವಿ ವಿಷಯಗಳನ್ನ ಗ್ರಹಿಸಿದ್ವಿ ಮಾಹಿತಿಯನ್ನ ಸಂಗ್ರಹಿಸಿದ್ವಿ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ ಆದರೂ ಇವತ್ತು ಕೆಲವರು ಹೊಸದಾಗಿ ಬಂದಿದ್ದಾರೆ ಅವರ ಮಾಹಿತಿಗೋಸ್ಕರ ಎರಡು ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ ಮೊದಲನೇದಾಗಿ ಕಳೆದ ಒಂದು ತಿಂಗಳಿಂದ ನಾವು ಕರವೀರ ಮಾಹಿತಿ ಮಾಲಿಕೆಯ ಇಪ್ಪತ್ನಾಲ್ಕರ ಸಂಚಿಕೆಗಳನ್ನ ನಾವು ಏನು ಪಡಿಸಿದ್ವಿ ಅವುಗಳನ್ನ ನಾವು ಈಗ ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದು ತಿಂಗಳ ನಂತರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ವಿ ಅದನ್ನ ಬಿಡುಗಡೆ ಮಾಡಿದ್ದೀವಿ ಅಕಸ್ಮಾತ್ ಯಾರಾದರೂ ಹಿಂದಿನ ಸಂಚಿಕೆಗಳನ್ನ ನೋಡ್ಲಿಲ್ಲ ಅಥವಾ ಇನ್ನೊಮ್ಮೆ ನೋಡ್ಬೇಕು ಅನ್ಸಿದ್ರೆ ಅವರು ನಮ್ಮ ಕರವೀರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕರವೀರ ಚಾನೆಲ್ನ ಹಿಂದಿನ ಸಂಚಿಕೆಗಳನ್ನೆಲ್ಲ ನೋಡ್ಬೋದು ಅಂತ ಹೇಳ್ತೇನೆ ಹಾಗೆ ಈ ನಾಲ್ಕು ಸಂಚಿಕೆಗಳಲ್ಲಿ ನಾವು ಏನನ್ನ ವಿಷಯವನ್ನ ಸಂಗ್ರಹಿಸಿದ್ವಿ ಅಥವಾ ವಿಷಯಗಳನ್ನ ಕವರ್ ಮಾಡಿದ್ವಿ ಅನ್ನೋದನ್ನ ಸೂಕ್ಷ್ಮವಾಗಿ ನಿಮಗೆ ಹೇಳ್ತಾ ಬರ್ತೀನಿ ಮೊದಲನೇ ಅವಧಿಯಲ್ಲಿ ನಾವು ಸಹಕಾರಿ ತತ್ವಗಳು ಸಹಕಾರಿ ಸಂಘಗಳ ವಿಶೇಷತೆಗಳು ಹಾಗೆ ಪ್ರಮುಖ ಲಕ್ಷಣಗಳು ಸಹಕಾರ ಸಂಘಗಳ ಉದ್ದೇಶಗಳು ಚಟುವಟಿಕೆಗಳು ಈ ರೀತಿ ಕೆಲವೊಂದುಗಳನ್ನ ನಾವು ತಿಳ್ಕೊಂಡಿದ್ವಿ ಹಾಗೆ ಒಂದು ಹೊಸ ಸಹಕಾರ ಸಂಘ ಪ್ರಾರಂಭಿಸುವ ಪ್ರಕ್ರಿಯೆ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ವಿ ಹಾಗೆ ನಿರ್ದೇಶಕರ ಸ್ಥಾನಗಳು ಮೀಸಲಾತಿ ನಿಯಮಗಳ ಬಗ್ಗೆ ಮುಂದಿನ ಅವಧಿಗಳಲ್ಲಿ ನಾವು ತಿಳ್ಕೊಂಡ್ವಿ ಹಾಗೆ ಸಹಕಾರ ಸಂಸ್ಥೆಗಳ ಪದಾಧಿಕಾರಿಗಳು ಯಾರ್ಯಾರು ಅಧ್ಯಕ್ಷರು ಉಪಾಧ್ಯಕ್ಷರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮೂರು ಜನ ಮಾತ್ರ ಪದಾಧಿಕಾರಿಗಳು ಬೇರೆ ಯಾವುದೇ ಪದಾಧಿಕಾರಿಗಳನ್ನ ಸೃಷ್ಟಿಸ್ಲಿಕ್ಕೆ ಅಥವಾ ಹೊಂದಲಿಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ನಾವು ವಿವರವಾಗಿ ತಿಳ್ಕೊಂಡಿದ್ವಿ ಹಾಗೆ ಸದ ಸಹಕಾರ ಸಂಘದ ಸದಸ್ಯತ್ವದ ಬಗ್ಗೆ ಅರ್ಹತೆ ಅನರ್ಹತೆ ಅದ್ರ ಬಗ್ಗೆ ಇನ್ನೊಂದು ಅವಧಿಯಲ್ಲಿ ನಾವು ತಿಳ್ಕೊಂಡಿದ್ವಿ ಹಾಗೆ ಸದಸ್ಯತ್ವದ ವಿಧಗಳು ಸಾಮಾನ್ಯ ಸದಸ್ಯರು ಸಹ ಸದಸ್ಯರು ನಾವು ಮಾತ್ರ ಸದಸ್ಯರು ಆ ಅವುಗಳ ಲಕ್ಷಣಗಳೇನು ಸಾಮಾನ್ಯ ಸದಸ್ಯರ ಹಕ್ಕುಗಳೇನು ಕರ್ತವ್ಯಗಳೇನು ಹಾಗೆ ಸಹ ಸದಸ್ಯರಿಗೆ ಏನೇನು ಹೊಣೆಗಾರಿಕೆ ಇದೆ ಮತ್ತು ಕರ್ತವ್ಯಗಳಿದೆ ಹಕ್ಕುಗಳಿದಾವೆ ನಾವು ಮಾತ್ರ ಸದಸ್ಯರ ಲಕ್ಷಣಗಳೇನು ತಿಳ್ಕೊಂಡಿದ್ವಿ ಹಾಗೆ ಸದಸ್ಯೇತರರ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ ಸದಸ್ಯೇತರರೊಂದಿಗೆ ಏನೇನು ವ್ಯವಹಾರ ಮಾಡ್ಬೋದು ಅಂತ ಸದಸ್ಯೇತರರ ಬಗ್ಗೆ ನಾನು ಹಿಂದಿನ ಅವಧಿಯಲ್ಲಿ ತಿಳಿಸಿದಾಗ ನಂತರದಲ್ಲಿ ಕೆಲವರು ಹೇಳಿದ್ರು ಸದಸ್ಯೇತರರೊಂದಿಗೆ ವ್ಯವಹಾರ ಯಾವ್ದಾವು ಮಾಡ್ಬೋದು ಅಂತೇಳಿ ಸ್ವಲ್ಪ ಸ್ಪಷ್ಟೀಕರಣ ಬೇಕಾಗಿತ್ತು ಅಂತ ಆ ಕಾರಣದಿಂದಾಗಿ ಇವತ್ತಿನ ಅವಧಿಯನ್ನ ನಾನು ಸದಸ್ಯೇತರರೊಂದಿಗೆ ಯಾವ ಯಾವ ವ್ಯವಹಾರಗಳನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನೀಡ್ತಾ ನಾನು ಇವತ್ತಿನ ಅವಧಿಯನ್ನ ಶುರು ಮಾಡ್ತೇನೆ ಹಾಗೆ ಇವತ್ತಿನ ಅವಧಿಯಲ್ಲಿ ಷೇರು ಪ್ರಮಾಣ ಪತ್ರದ ಬಗ್ಗೆ ಕೆಲವೊಂದು ಮಾಹಿತಿಗಳಿರ್ತದೆ ಗುರುತಿನ ಚೀಟಿಗಳ ಬಗ್ಗೆ ನಾಮ ನಿರ್ದೇಶನದ ಬಗ್ಗೆ ಹಾಗೆ ಸದಸ್ಯತ್ವದ ಸಮಾಪ್ತಿ ಬಗ್ಗೆ ಹಾಗೆ ಸದಸ್ಯರ ಮರಣಾನಂತರದ ಹಕ್ಕು ಬಾಧ್ಯತೆಗಳ ವರ್ಗಾವಣೆ ಬಗ್ಗೆ ಷೇರು ಮತ್ತು ಡೆಪಾಸಿಟ್ಗಳ ಮೇಲೆ ಗ್ರಹಣಾಧಿಕಾರ ಲೀನ್ ಅದು ಏನು ಅಂತೇಳಿ ಅದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಾವು ಇವತ್ತು ತಿಳ್ಕೊಂಡ ಸ್ನೇಹಿತರೆ ಸಾಮಾನ್ಯ ಸದಸ್ಯರ ಹಕ್ಕುಗಳು ಏನೇನಿದೆ ಅನ್ನೋದ್ರ ಬಗ್ಗೆ ತುಂಬಾ ಜನ ಕೇಳಿದ್ರು ಸಾಮಾನ್ಯ ಸದಸ್ಯರ ಹಕ್ಕುಗಳು ಕರ್ತವ್ಯಗಳು ಏನಿದೆ ಅಂತ ಅವುಗಳನ್ನ ನಾನು ಇವತ್ತಿನ ಅವಧಿಯಲ್ಲಿ ಸಾಮಾನ್ಯ ಸದಸ್ಯನ ಹಕ್ಕುಗಳೊಂದಿಗೆ ಶುರು ಮಾಡ್ತೇನೆ ಸಾಮಾನ್ಯ ಸದಸ್ಯನಿಗೆ ಏನೇನು ಹಕ್ಕುಗಳಿದಾವೆ ಸದಸ್ಯೆನ ನಾವು ಮಾತ್ರ ಸದಸ್ಯರ ಹಕ್ಕುಗಳನ್ನ ಸೂಕ್ಷ್ಮವಾಗಿ ನಾವು ಹಿಂದೆನೆ ವಿಚಾರ ಮಾಡಿದ್ವಿ ಆದ್ರೆ ಸಾಮಾನ್ಯ ಸದಸ್ಯರಿಗೆ ಕೆಲವರಿಗೆ ವಿಶೇಷವಾದ ಹಕ್ಕುಗಳಿದಾವೆ ಅವುಗಳ ಬಗ್ಗೆ ಕೆಲವೊಂದು ಆ ವಿಷಯಗಳನ್ನ ಪ್ರಸ್ತಾಪ ಮಾಡಿ ವಿವರಣೆ ಕೊಡಿ ಅಂತ ಕೇಳಿದ್ರು ಆ ಕಾರಣದಿಂದಾಗಿ ಆ ಸಾಮಾನ್ಯ ಸದಸ್ಯನ ಹಕ್ಕುಗಳು ಇದು ಕಾಯ್ದೆಯಲ್ಲಿ ಸ್ಪಷ್ಟೀಕರಣ ಮಾಡಿರ್ಬೋದು ಅಥವಾ ಬಯಲಾದಲ್ಲಿ ಅಥವಾ ರೂಢಿಯಲ್ಲಿ ಅವೆಲ್ಲಗಳನ್ನು ಕ್ರೋಢೀಕರಿಸಿ ನಾನು ಇವತ್ತು ಹೇಳ್ತಾ ಇದ್ದೇನೆ ಕಾಯ್ದೆಯಲ್ಲಿ ಏನ್ ಹೇಳುತ್ತೆ ಅಂದ್ರೆ ಸಹಕಾರಿಗೆ ಅಂದ್ರೆ ನಮ್ಮ ಸಹಕಾರ ಸಂಘಕ್ಕೆ ಮುನ್ಸೂಚನೆ ಕೊಟ್ಟು ವಿತ್ ಪ್ರಯರ್ ನೋಟಿಸ್ ಕೆಲಸದ ವೇಳೆಯಲ್ಲಿ ಅಂದ್ರೆ ಎಷ್ಟೆಷ್ಟೊತ್ತಿಗೂ ತಾನು ವಿವರಣೆಗಳನ್ನ ಪಡಿಲಿಕ್ಕೆ ಅವನಿಗೆ ಹಕ್ಕಿಲ್ಲ ತಾನು ಮಾಡಿದ ವ್ಯವಹಾರಗಳಿಗೆ ಸಂಬಂಧಿಸಿದ ವಿವರಗಳನ್ನು ಇದು ಅತಿ ಮುಖ್ಯವಾಗತ್ತೆ ದಾಖಲೆಗಳನ್ನು ಪರಿಶೀಲಿಸುವ ಮತ್ತು ಅವುಗಳ ಪ್ರತಿಗಳನ್ನು ಮಂಡಳಿ ಏನು ಶುಲ್ಕ ನಿಗದಿ ಮಾಡತ್ತೆ ಅವುಗಳನ್ನು ಪಾವತಿಸಿ ಪಡೆಯಲಿಕ್ಕೆ ಅವನಿಗೆ ಹಕ್ಕಿದೆ ಸ್ನೇಹಿತರೆ ಇದೊಂದು ಚೂರು ಗಮನ ಇಟ್ಟು ನೋಡಿ ಮೊದಲನೇದಾಗಿ ಅವನು ತಿಳುವಳಿಕೆಯನ್ನು ಮುನ್ಸೂಚನೆ ಕೊಡಬೇಕು ಎರಡನೇದು ಕೆಲಸದ ವೇಳೆಯಲ್ಲೇ ಬರಬೇಕು ಯಾವತ್ತೋ ಭಾನುವಾರ ಅಥವಾ ಇನ್ಯಾವುದೋ ದಿನ ನಾನು ಕೇಳ್ತೀನಿ ಕೊಡಬೇಕು ಆಹ್ ಅವನಿಗೆ ಹಕ್ಕಿಲ್ಲ ಮೂರನೇದು ಮತ್ತು ಅತಿ ಮುಖ್ಯವಾಗಿ ತಾನು ಸಹಕಾರ ಸಂಘದೊಡನೆ ಏನೇನು ವ್ಯವಹಾರ ಮಾಡಿದೀನೋ ಅವುಗಳಿಗೆ ಸಂಬಂಧಿಸಿದ ವಿವರಗಳನ್ನು ನಾನು ಡೆಪಾಸಿಟ್ ಇಟ್ಟಿದ್ದೀನಿ ಆ ನ ವಿವರ ನಾನು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಉಳಿತಾಯ ಖಾತೆಯಲ್ಲಿ ವ್ಯವಹರಿಸಿದ್ದೀನಿ ಅದ್ರ ಬಗ್ಗೆನೂ ವಿವರ ನಾನು ಒಂದು ಚಾಲ್ತಿ ಖಾತೆಯಲ್ಲಿ ವ್ಯವಹರಿಸಿದ್ದೇನೆ ಅದ್ರ ಬಗ್ಗೆ ವಿವರ ಅಥವಾ ನಾನು ಒಬ್ಬರಿಗೆ ಜಾಮೀನ್ದಾರನಾಗಿದ್ದೇನೆ ಅಂತಹ ಸಾಲಗಾರನು ಸಾಲವನ್ನು ತಗ ತಗೊಂಡಿರುವಂತದ್ದು ಅಥವಾ ಅವನ ಮರುಪಾವತಿ ಮಾಡ್ತಾ ಅವನಿಗೆ ಬಡ್ಡಿ ಪ ಇದು ಮಾಡಿರುವಂತದ್ದು ಸಾಲ ಏನಾದ್ರು ಸುಸ್ತಿಯಾಗಿ ಅಂತಹ ವ್ಯವಹಾರ ಜಾಮೀನುದಾರನಾದರೆ ಯಾರಿಗೆ ಜಾಮೀನುದಾರನಾಗಿರುತ್ತಾನೋ ಅಂತಹವನ ಆ ವ್ಯವಹಾರವನ್ನು ಮಾತ್ರ ವಿವರಣೆಯನ್ನು ಪಡಿಬಹುದು ನಾನು ಬೇರೆಯವರಿಗೆ ಜಾಮೀನು ದಾರನಾಗಿದ್ದೇನೆ ಅಂತಹ ಜಾಮೀನುದಾರನ ಎಲ್ಲ ವಿವರಗಳನ್ನು ಕೊಡಿ ಕಳಕ ಹಕ್ಕಿಲ್ಲ ನಿನ್ನ ವ್ಯವಹಾರಕ್ಕೆ ನಿನಗೆ ಸಂಬಂಧಿಸಿದ ವ್ಯವಹಾರಗಳಿಗೆ ಮಾತ್ರ ನೀನು ವಿವರಗಳನ್ನು ಪಡಿಬಹುದು ಹಾಗಾಗಿ ವ್ಯವಹಾರಗಳಿಗೆ ಸಂಬಂಧಿಸಿದ ವಿವರಗಳನ್ನ ದಾಖಲೆಗಳನ್ನ ಪರಿಶೀಲಿಸುವ ಮತ್ತೆ ಅಗತ್ಯ ಬಿದ್ದರೆ ಅವುಗಳನ್ನ ಕಾಪಿಯನ್ನ ಪಡೆಯುವ ಅದರ ನಕಲನ್ನು ಪಡೆಯುವ ನಕಲು ಪಡೆಯುವಾಗ ಆಡಳಿತ ಮಂಡಳಿ ಆಯಾ ಕಾಲಕ್ಕನುಗುಣವಾಗಿ ಪರ್ ಪೇಜ್ ಇಷ್ಟು ಅಂತೇಳಿ ನಿಗದಿಪಡಿಸುತ್ತೆ ಶುಲ್ಕವನ್ನ ಆ ಶುಲ್ಕವನ್ನ ಪಾವತಿಸಿ ಪಡಿಬಹುದು ಸ್ನೇಹಿತರೆ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ಅನೇಕ ಸಂಸ್ಥೆಗಳಲ್ಲಿ ಸದಸ್ಯರು ಬೇರೆ ಬೇರೆ ಏನೇನೋ ವಿಚಾರಗಳನ್ನ ಆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿನಾರರವರೆಗೆ ಆ ನಿರ್ದೇಶಕ ಮಂಡಳಿಯ ಆಡಳಿತ ಮಂಡಳಿಯ ಸಭೆಗಳು ಎಷ್ಟು ನಡೆದಿದ್ದಾವೆ ಅವುಗಳ ಬಗ್ಗೆ ಮಾಹಿತಿ ನೀಡಿ ಅಥವಾ ಅವುಗಳಲ್ಲಿ ಆಗಿರುವಂತಹ ತೀರ್ಮಾನಗಳ ನಕಲನ್ನು ಕೊಡಿ ಬರೋದಿಲ್ಲ ಮತ್ತೆ ಇನ್ನೊಂದು ವಿಚಾರ ತಾನು ಸದಸ್ಯತ್ವಕ್ಕೆ ಸೇರುವ ಮುನ್ನ ಅಂದ್ರೆ ನಾನು ಯಾವಾಗ ನನ್ನ ಸಂಘಕ್ಕೆ ನಾನು ಸದಸ್ಯನಾಗಿ ಸೇರ್ತೇನೋ ಅದಕ್ಕಿಂತ ಮ ಮೊದಲು ನಡೆದಿರುವಂತಹ ಯಾವುದೇ ವ್ಯವಹಾರಗಳಿಗೆ ನಾನು ಕೇಳುವಂತಹ ಹಕ್ಕಿಲ್ಲ ಹಾಗಾಗಿ ಸಾಮಾನ್ಯ ಸದಸ್ಯನಾದರೂ ಅವರೇ ಮಾಲೀಕರಾಗಿದ್ದರೂ ಕೂಡ ಅವನಿಗಿರುವಂತಹ ಹಕ್ಕುಗಳನ್ನ ಬಗ್ಗೆ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಕೆಲವರಿಗೆ ಬೇರೆ ಬೇರೆಯವರು ಇವನ್ ಗಂಡ ತನ್ನ ಹೆಂಡತಿಯ ವ್ಯವಹಾರದ ಬಗ್ಗೆ ವಿವರಗಳನ್ನ ದಾಖಲೆಗಳನ್ನ ಕೇಳಬಹುದು ಕೊಡಬಾರದು ಕೊಡಕೂಡದು ಯಾಕೆಂದ್ರೆ ಆ ರೀತಿ ಕೊಟ್ಟಾಗ ಮತ್ತೊಬ್ಬ ಸದಸ್ಯರ ಗೌಪ್ಯತೆಯನ್ನ ಕಾಪಾಡಲಿಕ್ಕೆ ವಿಫಲರಾಗಿದ್ದೀರಿ ಅನ್ನೋ ಆಪಾದನೆ ಬಂದಲ್ಲಿ ಅದಕ್ಕೆ ಉತ್ತರ ಹೇಳಬೇಕಾದಂತಹ ಹೊಣೆಗಾರಿಕೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗತ್ತೆ ಗಂಡ ಹೆಂಡತಿ ಇರಬಹುದು ಅವರು ಮನೆಯಲ್ಲಿ ಗಂಡ ಹೆಂಡತಿ ಇಲ್ಲಿ ನಿಮಗೆ ಆ ಗಂಡ ಬೇರೆ ಸದಸ್ಯ ಹೆಂಡತಿ ಬೇರೆ ಸದಸ್ಯೆ ಹಾಗಾಗಿ ಅವರ ವೈಯಕ್ತಿಕ ಸಂಬಂಧಗಳು ಏನೇ ಇದ್ದರೂ ನಿಮ್ಮಲ್ಲಿ ಅವರ ಯಾವುದೇ ವಿವರಣೆಗಳನ್ನ ವಿವರಗಳನ್ನ ಮಾಹಿತಿಗಳನ್ನ ಕೇಳಿದಾಗ ಅವರಿಗೆ ಅದು ಸಂಬಂಧಿಸಿದ್ದ ಹೌದಾ ಅಲ್ಲವಾ ಅಂತ ನೋಡಿಕೊಂಡು ಕೊಡ್ಬೇಕಾಗತ್ತೆ ಅದೊಂದನ್ನು ನಾವು ತುಂಬಾ ಗಮನ ಇಟ್ಟು ಇದನ್ನ ಪರಿಶೀಲನೆ ಮಾಡ್ಕೊಳ್ಳಿ ಯಾಕೆಂದ್ರೆ ಈ ವಿಚಾರದಲ್ಲಿ ನಾನು ಒಂದು ಕೋರ್ಟ್ ಕೇಸನ್ನ ನಾನು ಹೇಳ್ತೇನೆ ಮಹಾರಾಷ್ಟ್ರದ ಒಂದು ಕೋರ್ಟ್ ಕೇಸ್ ನಲ್ಲಿ ಗಂಡ ಹೆಂಡತಿಯ ವ್ಯವಹಾರಗಳ ಬಗ್ಗೆ ಸಾರಿ ಹೆಂಡತಿ ಗಂಡನ ವ್ಯವಹಾರಗಳ ಬಗ್ಗೆ ಮಾಹಿತಿಯನ್ನ ಕೇಳ್ತಾಳೆ ಇಬ್ಬರೂ ಸದಸ್ಯರೇ ಆದರೆ ಅವರಿಬ್ಬರಲ್ಲಿ ಒಂದು ಡೈವೋರ್ಸ್ ಕೇಸ್ ನಡೀತಾ ಇರ್ತದೆ ಹಾಗಾಗಿ ಆ ವಿವರಗಳನ್ನ ಕೊಟ್ಟಾಗ ಹೈಕೋರ್ಟ್ ತಕರಾರು ಮಾಡಿದೆ ಆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ನೀನು ಯಾವ ಆಧಾರದಲ್ಲಿ ಹೆಂಡತಿಗೆ ಗಂಡನ ಆ ವಿವರಗಳನ್ನ ಕೊಟ್ಟಿದೀಯ ಅಂತ ತಪ್ಪು ಅನ್ನೋದನ್ನು ಹೇಳಿದೆ ಹಾಗಾಗಿ ಗಂಡ ಹೆಂಡತಿ ಇದ್ರೂ ಪರಸ್ಪರ ಅವರ ಗಂಡ ಹೆಂಡತಿ ಅನ್ನೋದು ಮನೆಯಲ್ಲಿ ಇಲ್ಲಿ ನಮಗೆ ಸಪರೇಟ್ ಪ್ರತ್ಯೇಕವಾಗಿ ಸದಸ್ಯರಾಗಿರ್ತಾರೆ ಹಾಗಾಗಿ ವಿವರಗಳನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಅದನ್ನ ನಾವು ಸ್ಪಷ್ಟ ಪಡ್ಕೊಳ್ಳೋಣ ಹಾಗಾಗಿ ಇಲ್ಲಿ ಇನ್ನೊಂದು ವಿಚಾರ ನಾನು ಮುಂದೆ ಬರ್ತೀನಿ ಅನ್ನೋದು ಅನೇಕ ಸದ ಇದರಲ್ಲಿ ಸಹಕಾರ ಸಂಘಗಳಲ್ಲಿ ಸದಸ್ಯರು ಏನೇನೋ ವಿವರಣೆಗಳನ್ನ ಕೇಳಿ ನೋಟಿಸ್ಗಳನ್ನು ಕೊಡ್ತಾರೆ ಅಥವಾ ಪತ್ರವನ್ನು ಬರೀತಾರೆ ಅವರ ಸಾಮ ಸದಸ್ಯತ್ವ ಊರ್ಜಿತದಲ್ಲಿದೆಯಾ ಮತ್ತು ಅವರು ಕೇಳಿದ ಮಾಹಿತಿಗಳು ಅವರಿಗೆ ಸಂಬಂಧಿಸಿರುವಂತದ್ದ ಅಥವಾ ಜನರಲ್ ಬಾಡಿಗೆ ಸಂಬಂಧಿಸಿದ್ದಾಗಿದ್ರೆ ಜನರಲ್ ಬಾಡಿಗೆ ಸಂಬಂಧಿಸಿದಂತೆ ಎಲ್ಲ ಸದಸ್ಯರಿಗೆ ಏನು ಮಾಹಿತಿಯನ್ನು ಕೊಡ್ತೀರೋ ಅದನ್ನು ಅವರಿಗೂ ಕೊಡ್ಲಿಕ್ಕೆ ನಿಮಗೆ ಕರ್ತವ್ಯ ಇದೆ ಅದನ್ನು ಕೊಡ್ಬೋದು ಅವನ ಸದಸ್ಯನಾದ ನಂತರದ ಜನರಲ್ ಬಾಡಿಗಳ ವಿಚಾರಗಳನ್ನ ಕೇಳಿದರೆ ಅದರ ಬಗ್ಗೆ ಮಾಹಿತಿಗಳನ್ನ ಕೊಡಬಹುದೇ ವಿನಃ ಅದಕ್ಕಿಂತ ಪೂರ್ವವಾಗಿ ಅವನ ಯಾವುದೇ ಮಾಹಿತಿಯನ್ನ ಪಡೆಯಲು ಹಕ್ಕುಳ್ಳವನಾಗಿರೋದಿಲ್ಲ ಇದೊಂದು ವಿಚಾರವನ್ನು ಪ್ರಸ್ತಾಪಿಸ್ತಾ ಮತ್ತೆ ಸಹಕಾರಿ ಈಗ ನಿಮ್ಗೆ ಗೊತ್ತಿದೆ ಎರಡ್ ಸಾವಿರದ ಹದಿಮೂರರ ಕಾನೂನು ಬದಲಾವಣೆಯ ನಂತರ ಪ್ರತಿ ವರ್ಷ ಏಪ್ರಿಲ್ ಮೂವತ್ತರೊಳಗಡೆಗೆ ಒಳಗಡೆಗೆ ಸಹಕಾರಿ ತನ್ನ ಅರ್ಹ ಮತದಾರರ ಪಟ್ಟಿಯನ್ನ ಅಥವಾ ಅರ್ಹ ಸದಸ್ಯರ ಪಟ್ಟಿಯನ್ನ ಪ್ರಕಟಣೆ ಮಾಡಬೇಕು ಇದನ್ನ ಕೆಲವರು ಏನ್ ಅನ್ಕೊಳ್ತಾರೆ ಅಂದ್ರೆ ಅರ್ಹ ಮತದಾರರ ಪಟ್ಟಿ ಪ್ರಕಟಣೆ ಇರುವಂತದ್ದು ಕೇವಲ ಚುನಾವಣೆ ಸಂದರ್ಭದಲ್ಲಿ ಅಲ್ಲ ಪ್ರತಿ ವರ್ಷ ಏಪ್ರಿಲ್ ಮೂವತ್ತರೊಳಗೆ ಇದು ಮುಖ್ಯ ಕಾರ್ಯನಿರ್ವಾಹಕನ ಪ್ರಕಾರ್ಯಗಳಲ್ಲಿ ಒಂದು ಫಂಕ್ಷನ್ಸ್ ಹಾಗಾಗಿ ಅದನ್ನ ಪ್ರಕಟಣೆ ಮಾಡಬೇಕು ಅಂತಹ ಸದಸ್ಯರ ಪಟ್ಟಿಯನ್ನ ಕಚೇರಿ ಸಮಯದಲ್ಲಿ ಪರಿಶೀಲಿಸುವ ಅಕಸ್ಮಾತ್ ಪ್ರತಿಗಳು ಬೇಕು ಅಂತಾದ್ರೆ ಮಂಡಳಿ ನಿಗದಿಪಡಿಸುವಂತಹ ಶುಲ್ಕವನ್ನ ಶುಲ್ಕವನ್ನು ಪಾವತಿ ಪಡಿಸಿ ಪಾವತಿಸಿ ಅವರು ಪಡಿಬಹುದು ಹಾಗಾಗಿ ಈ ಸದಸ್ಯರ ಪಟ್ಟಿಯನ್ನು ಪ್ರಕಟಣೆ ಮಾಡಬೇಕು ಅದನ್ನ ಪ್ರತಿಯನ್ನ ಅವರಿಗೆ ಕೊಡಬಹುದು ಆಮೇಲೆ ಮುಂದುವರಿದಂತೆ ಉಪವಿಧಿಗಳನ್ನು ವ್ಯವಹಾರದ ನಿಯಮಗಳನ್ನು ಆಡಳಿತ ಮಂಡಳಿ ಮತ್ತು ಸಾಮಾನ್ಯ ಸಭೆಯ ನಿರ್ಣಯಗಳನ್ನು ಕಚೇರಿಯ ಸಮಯದಲ್ಲಿ ಪರಿಶೀಲಿಸುವ ಮತ್ತು ಅವುಗಳ ಪ್ರತಿಗಳನ್ನು ಮಂಡಳಿಯು ನಿಗದಿಪಡಿಸುವ ಶುಲ್ಕವನ್ನು ಪಾವತಿಸಿ ಪಡೆಯುವುದು ಇಲ್ಲಿ ಒಂದು ವಿಚಾರ ಬರ್ತದೆ ಆಡಳಿತ ಮಂಡಳಿ ಮತ್ತು ಸಾಮಾನ್ಯ ಸಭೆಯ ನಿರ್ಣಯಗಳನ್ನ ಅವರು ಪಡಿಬಹುದಾ ಖಂಡಿತ ಅವರಿಗೆ ಹಕ್ಕಿದೆ ಯಾವಾಗ ಯಾವುದೇ ಒಂದು ಆಡಳಿತ ಮಂಡಳಿಯಲ್ಲಿ ಅಂತಹ ಸದಸ್ಯರಿಗೆ ಸಂಬಂಧಿಸಿದಂತಹ ಯಾವುದೇ ಚರ್ಚೆ ಆಗಿದೆ ಅಥವಾ ಯಾವುದೇ ವಿಷಯ ಪ್ರಸ್ತಾಪ ಆಗಿದೆ ಅಂತಹದರ ಮೇಲೆ ನಿರ್ಣಯಗಳನ್ನು ತಗೊಂಡಿದ್ದೀನಿ ಅಂದ್ರೆ ಅಂತಹ ನಿರ್ಣಯಗಳನ್ನ ಅವರಿಗೆ ದಾಖಲೆಗಳನ್ನ ಕೊಡ್ಲಿಕ್ಕೆ ನಿಮಗೆ ಕರ್ತವ್ಯ ಇದೆ ಮತ್ತು ಅವನಿಗೆ ಕೇಳುವ ಹಕ್ಕಿದೆ ಹಾಗೆ ಆಡಳಿತ ಮಂಡಳಿಯಲ್ಲಿ ಅವನಿಗೆ ಅಥವಾ ಅವನು ಜಾಮೀನುದಾರನಾಗಿರುವ ಸಾಲಗಾರನಿಗೆ ಸಾಲವನ್ನು ಮಂಜೂರು ಮಾಡುವ ಮಾಡಿರುವಂತಹ ಸಂದರ್ಭಗಳಲ್ಲಿ ಯಾವುದಾದರೂ ನಿಬಂಧನೆಗಳನ್ನ ಯಾವುದಾದರೂ ಕಂಡೀಷನ್ಸ್ ಹಾಕಿ ನೀವು ನಿರ್ಣಯ ಪಾಸ್ ಮಾಡಿದ್ರೆ ಅದು ಕೂಡ ಬೇಕಾಗತ್ತೆ ಅಂತಹ ಸಂದರ್ಭದಲ್ಲಿ ಅಂತಹ ನಿರ್ಣಯಗಳ ಪ್ರತಿಗಳನ್ನು ಕೂಡ ಅವರಿಗೆ ಕೊಡಬೇಕಾಗಬಹುದು ಆದರೆ ಅರ್ಥ ಮಾಡ್ಕೊಳ್ಳಿ ಆಡಳಿತ ಮಂಡಳಿಯ ಸಭೆಯಲ್ಲಿ ಅವರಿಗೆ ಅನ್ವಯಿಸುವಂತಹ ಸಂಬಂಧಪಟ್ಟಂತಹ ಯಾವ್ಯಾವ ನಿರ್ಣಯಗಳಿದೆ ಅದರ ಉದ್ಧತ ಭಾಗವನ್ನು ಮಾತ್ರ ಕೊಡಬೇಕು ಎಕ್ಸ್ಟ್ರಾಕ್ಟ್ ಇಡೀ ಆಡಳಿತ ಮಂಡಳಿಯ ಸಭೆಯ ನಿರ್ಣಯಗಳನ್ನ ಕೊಡುವಂತಹ ಅಗತ್ಯ ಇಲ್ಲ ಬೇರೆ ಬೇರೆ ಆಡಳಿತಾತ್ಮಕ ವಿಚಾರಗಳು ಬೇರೆ ಬೇರೆ ವಿಚಾರಗಳನ್ನ ನೀವು ಪ್ರಸ್ತಾಪ ಮಾಡಿರ್ಬೋದು ಅದು ಅವರಿಗೆ ಅಗತ್ಯವಿಲ್ಲದಿದ್ದಲ್ಲಿ ಅವರಿಗೆ ಅದನ್ನ ಕೊಡುವಂತಹ ಆ ಕರ್ತವ್ಯ ನಿಮ್ಮದಲ್ಲ ಹಾಗಾಗಿ ಇನ್ನು ಉಪವಿಧಿಗಳ ಪ್ರತಿ ಉಪವಿಧಿಗಳ ಪ್ರತಿಯನ್ನ ಎಲ್ಲ ಸದಸ್ಯರಿಗೂ ಹಕ್ಕಿದೆ ಅವರು ಯಾವಾಗಲೇ ಕೇಳಿ ಉಪವಿಧಿಗಳನ್ನ ಮೂಲ ವಿ ಅವರ ಸದಸ್ಯತ್ವಕ್ಕೆ ಸೇರಿದ ನಂತರ ಯಾವುದೇ ಬದಲಾವಣೆ ತಿದ್ದುಪಡಿಗಳಾಗಿದ್ರೆ ತಿದ್ದುಪಡಿಯಾದಂತಹ ಉಪವಿಧಿಗಳ ಪ್ರತಿಯನ್ನ ಪಡೀಲಿಕ್ಕೆ ಅಥವಾ ವ್ಯವಹಾರಗಳ ನಿಯಮಗಳು ಸಾಲದ ನಿಯಮಗಳು ಅಹ್ ಠೇವಣಾತಿ ನಿಯಮಗಳು ಈ ರೀತಿ ಯಾವುದೇ ನಿಯಮಗಳಲ್ಲಿ ಬದಲಾವಣೆ ಆಗಿದ್ರೆ ಬದಲಾವಣೆಯ ನಂತರದಲ್ಲಿ ಮತ್ತೆ ಅದರ ಪ್ರತಿಗಳನ್ನ ಪಡೆಯುವಂತಹ ಹಕ್ಕು ಆ ಸದಸ್ಯನಿಗೆ ಇರ್ತದೆ ಹಾಗೆ ಲೆಕ್ಕ ಪರಿಶೋಧನಾ ವರದಿಯನ್ನ ಅವರ ಸದಸ್ಯತ್ವದ ಊರ್ಜಿತದ ಅವಧಿಯಲ್ಲಿರುವಂತಹ ಯಾವುದೇ ಲೆಕ್ಕ ಪರಿಶೋಧನಾ ವರದಿಯನ್ನ ಅಥವಾ ಯಾವುದೇ ಎನ್ಕ್ವೈರಿ ಆಗಿದೆ ಕಾಯ್ದೆಬದ್ಧ ವಿಚಾರಣೆ ಅಥವಾ ಪರಿವೀಕ್ಷಣ ಇನ್ಸ್ಪೆಕ್ಷನ್ ಆಗಿದೆ ಇದ್ದಲ್ಲಿ ಕಚೇರಿಯ ಸಮಯದಲ್ಲಿ ನೋಡುವ ಮತ್ತು ಅವುಗಳ ಪ್ರತಿಯನ್ನು ಮಂಡಳಿಯು ನಿಗದಿಪಡಿಸಿದ ಶುಲ್ಕವನ್ನು ಪಾವತಿಸಿ ಪಡೆಯಬಹುದು ಇದಕ್ಕೆ ಸಾಮಾನ್ಯ ಸಭೆಯ ಸಾಮಾನ್ಯ ಸದಸ್ಯನಿಗೆ ಹಕ್ಕಿದೆ ಇನ್ನು ಲೆಕ್ಕ ಪರಿಶೋಧನಾ ಅಥವಾ ವಿಚಾರಣಾ ಅಥವಾ ಪರಿವೀಕ್ಷಣಾ ವರದಿಗಳಲ್ಲಿ ಬರುವಂತಹ ಲೋಪದೋಷಗಳನ್ನ ಸರಿಪಡಿಸ್ಲಿಕ್ಕೆ ನೀವು ಅವರ ಕ್ರಮಗಳನ್ನು ಸೂಚಿಸಬಹುದು ಅಂದ್ರೆ ಹಕ್ಕು ಅವನಿಗೂ ಹಕ್ಕಿದೆ ಇದನ್ನು ಈ ರೀತಿ ಈ ರೀತಿ ಮಾಡಿ ಅಂತ ಅವನು ಸಲಹೆ ಸೂಚನೆಗಳನ್ನ ಕೊಡಬಹುದು ಹಾಗೆ ಇನ್ನು ಇನ್ನುಳಿದಂತೆ ನಿರ್ದೇಶ ಸಾಮಾನ್ಯ ಸದಸ್ಯನು ನಿರ್ದೇಶಕರ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಅದಕ್ಕೆ ಅವನ ಕನಿಷ್ಠ ವ್ಯವಹಾರವನ್ನು ಮಾಡಿದ್ದರೆ ಜಾಮೀನು ಬಾಕಿ ಅಥವಾ ಸಾಲ ಸುಸ್ತಿ ಆ ಹೋದ್ರೆ ಅವನು ಅರ್ಹ ಮತದಾರನಾಗಿದ್ದರೆ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಮತ ನೀಡಬಹುದು ಹಾಗೆಯೇ ಸಾಮಾನ್ಯ ಸಭೆಯ ಲಾಭ ಹಂಚಿಕೆ ಮಾಡಿದಾಗ ತನಗೆ ಸಂಬಂಧಪಟ್ಟಂತೆ ಎಷ್ಟು ಲಾಭಾಂಶ ಬರುತ್ತೆ ಡಿವಿಡೆಂಡ್ ಬರುತ್ತೆ ಅದಷ್ಟನ್ನು ಪಡೀಲಿಕ್ಕೆ ಅವನಿಗೆ ಹಕ್ಕಿದೆ ಹಾಗೆ ಸಹಕಾರಿಯ ವ್ಯವಹಾರ ಮತ್ತು ದೈನಂದಿನ ಚಟುವಟಿಕೆಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಲಿಕ್ಕೆ ಅಂದ್ರೆ ಓವರ್ ಆಗಿ ಅವನು ಏನ್ ನಡೀತಾ ಇದೆ ಯಾವ್ಯಾವ ವ್ಯವಹಾರ ನಡೀತಾ ಇದೆ ಈ ತರದ ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕೆ ಅವನಿಗೆ ಹಕ್ಕಿದೆ ಇನ್ನು ಸಾಮಾನ್ಯ ಸಭೆಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಸಭೆಯ ನೋಟಿಸಿನ ಜೊತೆಗೆ ಕಾಯ್ದೆ ಹೇಳುವಂತೆ ಅಜೆಂಡಾ ಪ್ರಕಾರ ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಟಿಪ್ಪಣಿ ಅದರ ಬಗ್ಗೆ ಪೂರಕ ಮಾಹಿತಿಗಳು ಏನಾದರೂ ವರದಿಗಳಿದ್ರೆ ವರದಿಗಳ ಪ್ರತಿ ಹಿಂದಿನ ಸಾಲದ ಸಾಲಿನ ಸಾಮಾನ್ಯ ಸಭೆಯ ನಡಾವಳಿ ಸಹಿತ ಅದನ್ನು ಪಡೆಯುವಂಥದ್ದು ಮತ್ತು ಸಾಮಾನ್ಯ ಸಭೆ ನಡೆಯುವ ಸಂದರ್ಭದಲ್ಲಿ ಎಲ್ಲಾ ಸದಸ್ಯರಿಗೆ ನೀವು ನೀಡುವಂತಹ ಪೂರಕ ಟಿಪ್ಪಣಿಗಳು ಮಾಹಿತಿಗಳು ಅಥವಾ ವರದಿಗಳ ಪ್ರತಿಯನ್ನು ಪಡೆಯುವಂತಹ ಹಕ್ಕಿದೆ ನಾವು ಸಾಮಾನ್ಯ ಸಭೆಯಲ್ಲಿ ಕೆಲವೊಂದು ಕಡೆ ನಾವು ಹಂಚುತ್ತೀವಿ ಅದನ್ನ ಅದನ್ನು ಪಡೆಯುವುದಕ್ಕೆ ಅವನಿಗೆ ಹಕ್ಕಿದೆ ಹಾಗೆ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸುವ ಮತ್ತು ಮತ ನೀಡುವ ಹಕ್ಕಿದೆ ಭಾಗವಹಿಸುವ ಹಾಜರಾಗುವ ಅಲ್ಲ ಭಾಗವಹಿಸುವ ಹಕ್ಕಿದೆ ಹಾಗಾಗಿ ಅವನಿಗೆ ಭಾಗವಹಿಸುವ ಹಕ್ಕಿದೆ ಸಾಮಾನ್ಯ ಸದಸ್ಯನಿಗೆ ಇನ್ನು ಸಹಕಾರಿಯ ನಿಬಂಧನೆಗಳು ಪಟ್ಟು ಅಂದ್ರೆ ಅವುಗಳ ನಿಯಮ ಯಾವ ಯಾವ ಇದರಲ್ಲಿ ಠೇವಣಿಗಳು ಅಥವಾ ಸಾಲ ಮುಂಗಡಗಳಿದ್ರೆ ಅವುಗಳ ನಿಯಮಗಳಿಗೆ ಅನುಗುಣವಾಗಿ ಹಣ ತೊಡಗಿಸ್ತಬಹುದು ಅಥವಾ ಸಾಲ ಮುಂಗಡಗಳನ್ನ ಪಡೆಯಬಹುದು ಇದು ಅವನ ಸಾಮಾನ್ಯ ಸದಸ್ಯನ ಹಕ್ಕುಗಳು ಇಲ್ಲಿ ಸ್ನೇಹಿತರೆ ಒಂದು ತಾಕಲಾಟ ಅಥವಾ ಒಂದು ಕನ್ಫ್ಯೂಷನ್ ಒಂದು ಗೊಂದಲ ಎಲ್ಲ ಸದಸ್ಯನಲ್ಲಿ ಇರುವಂತದ್ದು ಏನು ಅಂದ್ರೆ ಇದು ನಾನು ಹೇಳಿರುವಂತದ್ದು ಸಹಕಾರಿ ಕಾಯ್ದೆ ಅಡಿಯಲ್ಲಿ ಒಬ್ಬ ಸಾಮಾನ್ಯ ಸದಸ್ಯನಿಗಿರುವಂತಹ ಹಕ್ಕುಗಳು ಸಹಕಾರ ಸಂಘಗಳ ಕಾಯ್ದೆ ಅಥವಾ ಸೌಹಾರ್ದ ಸಹಕಾರಗಳ ಕಾಯ್ದೆಯಲ್ಲಿ ಅವನಿಗಿರುವಂತಹ ಹಕ್ಕುಗಳು ಇದು ಆದ್ರೆ ಕೆಲವರಲ್ಲಿ ಮಾಹಿತಿ ಕೇಳ್ತಾರೆ ಕೆ ನಮ್ಮಲ್ಲಿ ಸರ್ ಮಾಹಿತಿ ಹಕ್ಕು ಕಾಯ್ದೆ ನಮ್ಮ ಸದಸ್ಯರ ಅನ್ವಯಿಸತ್ತಾ ಅವರು ಸದಸ್ಯ ಅಥವಾ ಸದಸ್ಯೇತರರು ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ನಮ್ಮಲ್ಲಿ ಏನಾದ್ರು ಇನ್ಫಾರ್ಮೇಶನ್ ತಗೊಳ್ಬಹುದಾ ಈ ಕುರಿತು ಈಗಲೇ ಹೇಳ್ಬಿಡ್ತೀನಿ ಯಾಕೆಂದ್ರೆ ಹಿಂದ್ ಮುಂದೆ ಯಾವತ್ತೋ ಹೇಳೋದ್ಕಿಂತ ಇದು ಈಗ ಜೋಡಣೆಗೊಂಡ್ರೆ ಒಳ್ಳೇದು ಅಂತೇಳಿ ಅನ್ನೋ ಯೋಚನೆಯಲ್ಲಿ ಹೇಳ್ತಾ ಇರುವಂತದ್ದು ಮಾಹಿತಿ ಹಕ್ಕು ಕಾಯ್ದೆ ಸಹಕಾರಿಗಳಿಗೆ ಅನ್ವಯಿಸುತ್ತಾ ಇಲ್ವೋ ಅನ್ನೋ ಪ್ರಶ್ನೆ ಇದೆ ಸ್ನೇಹಿತರೆ ಮಾಹಿತಿ ಹಕ್ಕು ಕಾಯ್ದೆ ಸಾರ್ವಜನಿಕ ಪ್ರಾಧಿಕಾರಗಳಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಉತ್ತೇಜನ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಮಾಹಿತಿಯನ್ನ ಮಾಹಿತಿಯ ಲಭ್ಯತೆಯನ್ನ ಖಾತ್ರಿಗೊಳಿಸಲಿರ್ಲಿಕ್ಕೆ ಇರುವಂತಹ ಕಾಯ್ದೆ ಸಾರ್ವಜನಿಕ ಪ್ರಾಧಿಕಾರ ಪಬ್ಲಿಕ್ ಅಥಾರಿಟೀಸ್ ಯಾವ್ದಾವ್ದು ಪಬ್ಲಿಕ್ ಅಥಾರಿಟೀಸ್ ಆಗತ್ತೆ ಅಂತವರಲ್ಲಿ ಟ್ರಾನ್ಸ್ಪರೆನ್ಸಿಯನ್ನ ಮತ್ತು ಅಹ್ ಜವಾಬ್ದಾರಿತನ ಅಂದ್ರೆ ಹೊಣೆಗಾರಿಕೆಯನ್ನ ಉತ್ತೇಜಿಸಲಿಕ್ಕೆ ಇರುವಂತ ಕಾಯ್ದೆ ಇದು ಒಂದು ಸರ್ವೋಚ್ಚ ನ್ಯಾಯಾಲಯದ ಅಂದ್ರೆ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿನ ಅನ್ವಯ ಈ ಕಾಯ್ದೆ ಸಹಕಾರ ಸಂಸ್ಥೆಗಳಿಗೆ ಅನ್ವಯಿಸೋದಿಲ್ಲ ಯಾಕೆ ಅಂದ್ರೆ ಸಹಕಾರ ಸಂಸ್ಥೆಗಳು ಸಾರ್ವಜನಿಕ ಪ್ರಾಧಿಕಾರ ಅಲ್ಲ ಇವು ಮ್ಯೂಚುಯಾಲಿಟಿ ಕಾನ್ಸೆಪ್ಟ್ ನಲ್ಲಿ ಪರಸ್ಪರತಾ ಸಿದ್ಧಾಂತದಡೆಯಲ್ಲಿ ಕಾರ್ಯನಿರ್ವಹಿಸುವ ಖಾಸಗಿ ಸಂಸ್ಥೆಗಳು ವಿ ಆರ್ ಪ್ರೈವೇಟ್ ಆರ್ಗನೈಸೇಷನ್ಸ್ ಮ್ಯೂಚುಯಾಲಿಟಿ ಕಾನ್ಸೆಪ್ಟ್ ನಲ್ಲಿ ಸದಸ್ಯರು ಮತ್ತು ಸದಸ್ಯರ ಮಧ್ಯೆ ವ್ಯವಹಾರಗಳಿರ್ತವೆ ಹಾಗಾಗಿ ನಾವು ಪಬ್ಲಿಕ್ ಅಥಾರಿಟಿ ಅಲ್ಲ ಸಾರ್ವಜನಿಕ ಸಂಸ್ಥೆ ಅಲ್ಲ ನಾವು ಖಾಸಗಿ ಸಂಸ್ಥೆಗಳು ಹಾಗಾಗಿ ಇದು ಸುಪ್ರೀಂ ಕೋರ್ಟಿನ ತೀರ್ಪನ್ನು ಹೇಳಿರುವಂತದ್ದು ಹಾಗಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಮಾಹಿತಿ ಹಕ್ಕು ಕಾಯ್ದೆ ನಮಗೆ ಅನ್ವಯಿಸೋದಿಲ್ಲ ಆದರೆ ಕೆಲವೊಂದ್ಸಾರಿ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ನೋಟಿಸ್ ಕೊಡ್ತಾರೆ ಅಥವಾ ಯಾವ್ದೋ ಒಂದು ಮಾಹಿತಿಗಳನ್ನು ಕೇಳ್ತಾರೆ ಆವಾಗ ನಾವು ಮಾಹಿತಿಯನ್ನು ನೀಡ್ಬೇಕಾ ಬೇಡ್ವಾ ಅನೇಕರು ಇದನ್ನ ಗೊಂದಲದಲ್ಲಿದ್ದಾರೆ ಸಾಮಾನ್ಯವಾಗಿ ಇಲ್ಲ ನೀವು ಸದಸ್ಯರೇ ಕೇಳಿದರಲ್ಲೂ ಸದಸ್ಯರಿಗೆ ಸಂಬಂಧಿಸಿದ ವ್ಯವಹಾರ ಆಗಿದ್ರೆ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ನೀಡಬೇಕಾದ ಅಗತ್ಯ ಇಲ್ಲ ಸಹಕಾರಿ ಕಾಯ್ದೆಯಡಿಯಲ್ಲಿ ನೀಡಬೇಕು ಈಗಾಗಲೇ ಅದರ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದ್ದೇನೆ ಆದರೆ ಸಹಕಾರ ಸಂಸ್ಥೆ ಏನಾದರೂ ಸಾರ್ವಜನಿಕ ಪ್ರಾಧಿಕಾರ ಆಗಿದ್ರೆ ನೀಡಬೇಕಾಗತ್ತೆ ಯಾವಾಗ ಸಾರ್ವಜನಿಕ ಪ್ರಾಧಿಕಾರ ಆಗತ್ತೆ ಯಾವುದೇ ನಿರ್ದಿಷ್ಟ ಯೋಜನೆಗೋಸ್ಕರ ಅನುದಾನ ಪಡೆದಿದ್ದಲ್ಲಿ ಅಂತಹ ಯೋಜನೆ ಮುಗಿಯುವವರೆಗೆ ಅನ್ವಯಿಸುತ್ತೆ ಯಾವ್ದಾದ್ರೂ ಒಂದು ನಿರ್ದಿಷ್ಟ ಯೋಜನೆಗೆ ಅನುದಾನ ಪಡೆದಿದ್ದೀವಿ ನಾವು ನಮ್ಮ ಸಹಕಾರ ಸಂಸ್ಥೆ ಸರ್ಕಾರದಿಂದ ಅನುದಾನ ಪಡೆದಿದೆ ಅಂತಹ ಯೋಜನೆ ಮುಗಿಯುವವರಿಗೆ ಅನ್ವಯಿಸತ್ತೆ ಆದ್ರೆ ಸ್ನೇಹಿತರೆ ಇಲ್ಲಿ ಒಂದು ತಿಳ್ಕೊಳ್ಳಿ ಯಾವುದೇ ಸಹಕಾರಿ ಸಂಸ್ಥೆ ತನ್ನ ಬಿಲ್ಡಿಂಗಿಗೋಸ್ಕರ ಕಟ್ಟಡಕ್ಕೋಸ್ಕರ ಅನುದಾನ ಪಡೆದಿದ್ದಲ್ಲಿ ಆ ಕಟ್ಟಡ ಇರುವವರೆಗೆ ಅದು ಸಾರ್ವಜನಿಕ ಪ್ರಾಧಿಕಾರ ಆಗತ್ತೆ ಈಗ ಕೆಲವೊಂದು ಸಂಸ್ಥೆಗಳನ್ನ ರಿಜ್ಯುಮಿನೇಟ್ ಮಾಡ್ಲಿಕ್ಕೆ ಅಂದ್ರೆ ಪುನಶ್ಚೇತನಗೊಳಿಸ್ಲಿಕ್ಕೆ ಸರ್ಕಾರ ಅನುದಾನ ಕೊಡುತ್ತೆ ಪುನಶ್ಚೇತನ ಆಗುವವರೆಗೆ ಅದು ಸಾರ್ವಜನಿಕ ಪ್ರಾಧಿಕಾರ ಆಗತ್ತೆ ಆ ಯೋಜನೆಯನ್ವಯ ಪುನಶ್ಚೇತನ ಆಗಿದೆ ಅಂತ ವರದಿ ಬಂದಾಗ ಅದು ಸರ್ಕಾರದ ಅಹ್ ಇದನ್ನು ಏನು ಅನುದಾನವನ್ನ ಪೂರ್ತಿಯಾಗಿ ಉಪಯೋಗಿಸಿದ ನಂತರ ಅದು ತನ್ನ ಯಾವ ಯೋಜನೆಗೋಸ್ಕರ ಅನುದಾನ ಪಡೆದಿದೆಯೋ ಅಂತಹ ಯೋಜನೆ ಮುಗಿದ ಕೂಡಲೇ ಅದು ಸಾರ್ವಜನಿಕ ಪ್ರಾಧಿಕಾರ ಅನ್ನುವ ಸ್ಥಿತಿಯಿಂದ ಹೊರಗೆ ಬರುತ್ತೆ ಆದ್ರೆ ಸರ್ಕಾರಿ ಯೋಜನೆಗಳನ್ನ ನಮ್ಮಲ್ಲಿ ಎಷ್ಟೋ ಸರಿ ನಾವು ಅನ್ಕೊಳ್ತೀವಿ ಸರ್ ಸರ್ಕಾರಿ ಯೋಜನೆಗಳು ನಮ್ಮಲ್ಲಿ ತುಂಬಾ ಬರ್ತದೆ ಸರ್ ಸಾಲ ಮನ್ನಾ ಯೋಜನೆ ಬ ಬಡ್ಡಿ ಮನ್ನಾ ಯೋಜನೆ ಯಶಸ್ವಿನಿ ಅನೇಕ ಯೋಜನೆಗಳನ್ನ ನಾವು ತಗೊಳ್ತೀವಿ ಹಾಗಾಗಿ ಆ ತರದ ಯೋಜನೆಗಳನ್ನ ತಗೊಂಡಾಗ ನಾವು ಸಾರ್ವಜನಿಕ ಪ್ರಾಧಿಕಾರ ಆಗ್ತೀವ ಅರ್ಥ ಮಾಡ್ಕೊಳ್ಳಿ ಸಹಕಾರ ಸಂಸ್ಥೆಗೆ ಕೊಡುವ ಅನುದಾನ ಬೇರೆ ಸಹಕಾರ ಸಂಸ್ಥೆಯ ಫಲಾನುಭವಿಗಳಿಗೆ ಕೊಡುವ ಅನುದಾನ ಬೇರೆ ಸಂಸ್ಥೆಗೆ ಕೊಡುವ ಅನುದಾನಗಳು ಸಾರ್ವಜನಿಕ ಪ್ರಾಧಿಕಾರವನ್ನಾಗಿ ಮಾಡತ್ತೆ ಸಂಸ್ಥೆಯ ನಿರ್ದಿಷ್ಟ ಫಲಾನುಭವಿಗಳಿಗೆ ಅನುದಾನ ಕೊಟ್ಟಿದ್ದರೆ ಸಹಾಯಧನ ಕೊಟ್ಟಿದ್ದರೆ ಬಡ್ಡಿ ಮನ್ನಾ ಸಾಲ ಮನ್ನಾ ಇಂತಹ ಯೋಜನೆಗಳನ್ನ ಕೊಟ್ಟಿದ್ದರೆ ಯಶಸ್ವಿನಿ ಯೋಜನೆಗಳನ್ನ ಕೊಟ್ಟಿದ್ದರೆ ಅದು ಫಲಾನುಭವಿಗಳಿಗೆ ಕೊಟ್ಟಿದ್ದೇ ಹೊರತು ಸಂಸ್ಥೆಗೆ ಕೊಟ್ಟಿದ್ದಲ್ಲ ಹಾಗಾಗಿ ಅಂತಹ ಯೋಜನೆಗಳನ್ನ ಫಲಾನುಭವಿಗಳಿಗೆ ತಲುಪಿಸುವ ಯೋಜನೆಗಳನ್ನ ಹಂಕೊಂಡಿದ್ರೆ ಆಗ ನಾವು ಸರ್ಕಾರಿ ಯೋಜನೆಗಳನ್ನ ನಮ್ಮ ಸಂಸ್ಥೆಗೆ ತೆಗೆದುಕೊಂಡಿಲ್ಲ ಫಲಾನುಭವಿಗಳಿಗೆ ಮುಟ್ಟಿಸ್ಲಿಕ್ಕೆ ಫಲಾನುಭವಿಗಳಿಗೆ ವಿತರಿಸ್ಲಿಕ್ಕೆ ಅವರಿಗೆ ಹಂಚಲಿಕ್ಕೆ ನಾವು ಉಪಯೋಗಿಸ್ಕೊಂಡಿರೋಂಥದ್ದು ಹಾಗಾಗಿ ನಮ್ಮದು ಸಾರ್ವಜನಿಕ ಪ್ರಾಧಿಕಾರ ಆಗೋದಿಲ್ಲ ವ್ಯತ್ಯಾಸಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ದು ಸಾರ್ವಜನಿಕ ಪ್ರಾಧಿಕಾರ ಯಾವಾಗ ಆಗತ್ತೆ ಸಹಕಾರಿ ಸಂಸ್ಥೆಗೆ ಅನುದಾನ ಸಿಕ್ಕು ಅದನ್ನ ತನ್ನ ಸ್ವಂತ ಕಟ್ಟಡಕ್ಕೂ ಅಥವಾ ಇನ್ಯಾವುದೋ ಯೋಜನೆಗೂ ಉಪಯೋಗಿಸಿದಾಗ ಅದು ಸಾರ್ವಜನಿಕ ಪ್ರಾಧಿಕಾರ ಆಗತ್ತೆ ಅದೇ ಫಲಾನುಭವಿಗಳಿಗೆ ಮುಟ್ಟಿಸ್ಲಿಕ್ಕೆ ಯಾವುದೇ ಯೋಜನೆಗಳು ಸರ್ಕಾರ ಅನೌನ್ಸ್ ಮಾಡಿದ್ರೆ ಅದರಲ್ಲಿ ನಾವು ಭಾಗಿದಾರರಾದ್ರೆ ಅಂತಹ ಯೋಜನೆಗಳನ್ನ ನಾವು ಅನುಷ್ಠಾನಗೊಳಿಸಿದರೆ ಅನುಷ್ಠಾನಗೊಳಿಸಿದ ಕಾರಣಕ್ಕೋಸ್ಕರ ನಾವು ಸಾರ್ವಜನಿಕ ಪ್ರಾಧಿಕಾರ ಆಗೋದಿಲ್ಲ ಬಹುಶಃ ಇದ್ರಲ್ಲಿ ಕ್ಲಾರಿಟಿ ಸಿಕ್ಕಿದೆ ಅನ್ಸತ್ತೆ ಹಾಗಾದ್ರೆ ಸಹಕಾರಿಗಳು ಮಾಹಿತಿ ನೀಡಬೇಕಾ ಬೇಕಾ ಏನಂದ್ರೆ ಅರ್ಜಿದಾರರು ಏನಾದ್ರು ಅರ್ಜಿ ಶುಲ್ಕ ಅಂತೇಳಿ ಕೊಟ್ಟು ಅದನ್ನು ಏನಾದ್ರು ನಗದಿ ಕೊಡಿಸ್ಕೊಂಡಿದ್ರೆ ಬಾಧ್ಯತೆ ಬರ್ತದೆ ಈಗ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹತ್ತು ರೂಪಾಯಿಯ ಪೋಸ್ಟಲ್ ಆರ್ಡರ್ ಕಳಿಸ್ತಾರೆ ನಗದೀಕರಿಸಿಕೊಳ್ಬೇಡಿ ನಿಮಗೆ ಮಾಹಿತಿಯನ್ನ ನೀಡಬಾರದು ಅಥವಾ ನೀಡುವ ಅಗತ್ಯವಿಲ್ಲ ಅನ್ನೋದು ಮನದಟ್ಟಾಗಿದ್ದರೆ ಅಂತಹ ಪೋಸ್ಟಲ್ ಆರ್ಡರ್ನ ನೀವು ಆ ನಗದೀಕರಿಸ್ಕೊಳ್ಬೇಡಿ ನಗದೀಕರಿಸ್ಕೊಂಡ್ರೆ ಅವರಿಂದ ಶುಲ್ಕ ಪಡೆದಿದ್ದೀರಿ ಆಗತ್ತೆ ಆಗ ನಿಮಗೆ ಬಾಧ್ಯತೆ ಬರ್ತದೆ ಅವರಿಗೆ ಅದನ್ನ ಹಿಂತಿರುಗಿಸಿ ಆದ್ರೆ ಮಾಹಿತಿ ನೀಡುವ ಅಗತ್ಯ ಇಲ್ಲದೆ ಹೋದ್ರೂ ಅವರಿಗೆ ಉತ್ತರಿಸುವ ಜವಾಬ್ದಾರಿ ಇದೆ ಅವರಿಂದ ಒಂದು ಪತ್ರ ಬಂದ ನಂತರ ನೀವು ಅದನ್ನ ನಯವಾಗಿ ವಿನಯಪೂರ್ವಕವಾಗಿ ನಮಗೆ ಮಾಹಿತಿ ಹಕ್ಕು ಕಾಯ್ದೆಯನ್ನ ಅನ್ವಯಿಸೋದಿಲ್ಲ ಆದ್ದರಿಂದ ತಮ್ಮ ತಾವು ಕೇಳಿದಂತಹ ಮಾಹಿತಿಗಳನ್ನ ನಾವು ನೀಡಬೇಕಾದ ಬಾಧ್ಯತೆ ಇಲ್ಲ ಎಂಬುದನ್ನು ಗೌರವಪೂರ್ವಕವಾಗಿ ನಿಮಗೆ ಮನದಟ್ಟು ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೇವೆ ಹಾಗೆಯೇ ನೀವು ಸಲ್ಲಿಸಿರುವಂತಹ ಪೋಸ್ಟಲ್ ಆರ್ಡರ್ನ ನಗದೀಕರಿಸಿಕೊಳ್ಳದೆ ನಾವು ನಿಮಗೆ ಹಿಂತಿರುಗಿಸ್ತಾ ಇದ್ದೇವೆ ಇದನ್ನ ನೀವು ಅವರಿಗೆ ಮನದಟ್ಟು ಮಾಡ್ಕೊಡ್ಬೇಕು ಅವರಿಗೆ ಉತ್ತರ ಕೊಡಬೇಕು ಆದ್ರೆ ಈಗಾಗಲೇ ಹೇಳ್ದಂಗೆ ಅಕಸ್ಮಾತ್ ಆ ವ್ಯಕ್ತಿ ಸದಸ್ಯನಾಗಿದ್ದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಬೇಕಾಗಲ್ಲ ಅವನ ವ್ಯವಹಾರಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನ ಪಡೆಯಲಿಗೆ ಅವನಿಗೆ ಹಕ್ಕಿರ್ತದೆ ಹಾಗಾಗಿ ಸದಸ್ಯರ ಹಕ್ಕುಗಳಲ್ಲಿ ಸದಸ್ಯರ ಸಾಮಾನ್ಯ ಹಕ್ಕುಗಳು ಮಾಹಿತಿ ಹಕ್ಕು ಕಾಯ್ದೆ ಅನ್ವಯ ಅದಕ್ಕೂ ಇದಕ್ಕೂ ಏನಾದ್ರೂ ವ್ಯತ್ಯಾಸಗಳಾಗತ್ತಾ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಶ್ಲೇಷಣೆಗಳನ್ನ ತಮ್ಮ ಮುಂದೆ ಇಟ್ಟಿದ್ದೀನಿ ಸ್ನೇಹಿತರೆ ಇನ್ನು ಡ್ಯೂಟೀಸ್ ಹೋಗೋಣ ಏನೇನು ಒಬ್ಬ ಸಾಮಾನ್ಯ ಸದಸ್ಯರ ಕರ್ತವ್ಯಗಳೇನು ಅವನು ಹೇಗೆ ಹಕ್ಕುಗಳನ್ನು ಹೊಂದಿದಾನೋ ಅದೇ ರೀತಿ ಕರ್ತವ್ಯಗಳನ್ನು ಇದೆ ಮೊದಲನೇದಾಗಿ ಕನಿಷ್ಠ ಷೇರು ಮತ್ತು ಠೇವಣಿಗಳನ್ನ ಪಾವತಿಸಬೇಕು ಉಪವಿಧಿಗಳಲ್ಲಿ ಏನಾದ್ರು ಕ ಷೇರು ಹಣ ಮಾಡ್ಬೇಕು ಅಂತ ಹೇಳಿದ್ರೆ ಮತ್ತೆ ಕೆಲವು ಸಾರಿ ಠೇವಣಿಗಳನ್ನ ಪಾವತಿಸಬೇಕು ಅಂತ ಹೇಳುತ್ತೆ ಅಂದ್ರೆ ನಿಮ್ಮಲ್ಲಿ ಯಾವುದೋ ಒಂದು ಯೋಜನೆ ಸಾಲದ ಯೋಜನೆ ಇರ್ತದೆ ಇಷ್ಟು ಠೇವಣಿಯನ್ನ ಕೊಟ್ಟಿರ್ಬೇಕು ಅಂತ ಇರುತ್ತೆ ಅಥವಾ ಆ ಲಾಕರ್ ಫೆಸಿಲಿಟಿ ಇರ್ತದೆ ಈ ರೀತಿ ಏನಾದ್ರೂ ಒಂದು ಯೋಜನೆ ಇದ್ರೆ ಆ ಉಪವಿಧಿಗಳಲ್ಲಿ ನಿರ್ದಿಷ್ಟ ಪಡಿಸಿದ್ರೆ ಅಷ್ಟು ಷೇರನ್ನ ಹೊಂದಿರಬೇಕು ಠೇವಣಿ ಏನಾದ್ರು ತಗೊಳ್ಬೇಕು ಅನ್ನೋದಿದ್ರೆ ಠೇವಣಿಗಳಿಗೆ ಪಾವತಿ ಮಾಡಿರಬೇಕು ಮತ್ತೆ ಸಾಮಾನ್ಯವಾಗಿ ಅವನ ಕರ್ತವ್ಯಗಳಲ್ಲಿ ಸಹಕಾರಿಯ ಪ್ರತಿಯೊಂದು ಸಾಮಾನ್ಯ ಸಭೆಗೆ ಹಾಜರಾಗಬೇಕು ಅದು ಅವನ ಕರ್ತವ್ಯ ಸಾಮಾನ್ಯ ಸಭೆಗೆ ಪ್ರತಿಯೊಂದು ಸಾಮಾನ್ಯ ಸಭೆಗೂ ಅವನು ಹಾಜರಾಗಬೇಕು ಐದರಲ್ಲಿ ಕಳೆದ ಐದು ವರ್ಷಗಳಲ್ಲಿ ಯಾವುದಾದರೂ ಎರಡು ಸಭೆಗೆ ಹಾಜರಾಗುವುದು ಅದು ಕನಿಷ್ಠ ವ್ಯವಹಾರಗಳು ಬರ್ತದೆ ಆದರೆ ಅವನ ಕರ್ತವ್ಯ ಇರುವಂತದ್ದು ಎಲ್ಲ ಸಭೆಗಳಿಗೂ ಸಾಮಾನ್ಯ ಸಭೆಗಳಿಗೂ ಅವನು ಹಾಜರಾಗಬೇಕು ಮತ್ತೆ ಸಾಮಾನ್ಯ ಸಭೆಗೆ ಹಾಜರಾಗೋದಕ್ಕಿಂತ ಮೊದಲು ಅವನು ಸಭೆಯ ಅಜೆಂಡಾ ಟಿಪ್ಪಣಿಗಳನ್ನು ಅಧ್ಯಯನ ಮಾಡಿ ಸಭೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಭೆ ಸಭೆಯಲ್ಲಿ ಹಾಜರಾಗುವಂಥದ್ದು ಬೇರೆ ಭಾಗವಹಿಸೋದು ಬೇರೆ ಹಾಗಾಗಿ ಹಾಜರಾಗುವಂಥದ್ದು ಮತ್ತು ಸ ಭಾಗವಹಿಸುವಂಥದ್ದು ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸತಕ್ಕದ್ದು ಅದು ಅವನ ಕರ್ತವ್ಯ ಎಲೆಕ್ಷನ್ ನಲ್ಲಿ ನಾವು ನಮ್ಮ ವೋಟಿಂಗ್ ನಾವು ಮಾಡುವಂಥದ್ದು ನಮ್ಮ ಕರ್ತವ್ಯ ಮಾಡದೇ ಮಾಡದೆ ಅರೆಸ್ಟ್ ಮಾಡ್ತಾರ ಖಂಡಿತ ಇಲ್ಲ ಆದರೆ ವೋಟ್ ಮಾಡುವಂಥದ್ದು ನಮ್ಮ ಕರ್ತವ್ಯ ಹಾಗೇನೆ ಸಾಮಾನ್ಯ ಸಭೆಯಲ್ಲಿ ಹಾಜರಾಗುವಂಥದ್ದು ಅವನ ಕರ್ತವ್ಯ ಸಹಕಾರಿಯಿಂದ ಯಾವುದೇ ಸಾಲ ಪಡೆದಿದ್ದೀನಿ ಆ ಪಡೆದ ಸಾಲ ಅಥವಾ ಯಾವುದೇ ರೀತಿಯ ಬಾಕಿಯನ್ನು ಪಾವತಿಸಲು ಸುಸ್ತಿದಾರನಾಗತಕ್ಕದ್ದಲ್ಲ ಅಂದರೆ ಅವನು ಕ್ಲಪ್ತ ಕಾಲದಲ್ಲಿ ತನ್ನ ಸಾಲದ ಕಂತು ಮತ್ತು ಬಡ್ಡಿಯನ್ನು ಪಾವತಿಸಬೇಕು ಅದು ಅವನ ಕರ್ತವ್ಯ ನೋಟಿಸೇ ಕೊಡ್ಲಿಲ್ಲ ನೋಟಿಸ್ ಕೊಡುವ ಅಗತ್ಯ ಇಲ್ಲ ಒಂದು ಸಾರಿ ಅವನು ತನ್ನ ಸಾಲವನ್ನು ತೆಗೆದುಕೊಂಡಿದ್ದಾನೆ ನಗದೀಕರಿಸಿಕೊಂಡಿದ್ದಾನೆ ಉಪಯೋಗಿಸಿಕೊಂಡಿದ್ದಾನೆ ಅಂದ್ರೆ ಆ ಸಾಲದ ಅಗ್ರಿಮೆಂಟ್ ನಲ್ಲಿ ಇರುವಂತಹ ಪ್ರತಿ ತಿಂಗಳು ಅಥವಾ ಮಾಸಿಕವಾಗಿ ಅಥವಾ ತ್ರೈಮಾಸಿಕವಾಗಿ ಅಥವಾ ಅರ್ಧ ವಾರ್ಷಿಕ ಅಥವಾ ವಾರ್ಷಿಕ ಯಾವ ರೀತಿ ಕಂತುಗಳನ್ನು ನಿಗದಿಪಡಿಸಿದಿರೋ ಆ ರೀತಿಯಲ್ಲಿ ಅವನೇ ಬಂದು ಪಾವತಿ ಮಾಡತಕ್ಕದ್ದು ಅದಕ್ಕೆ ನಿಮ್ಮಿಂದ ನೋಟಿಸ್ ಅನ್ನ ಎಕ್ಸ್ಪೆಕ್ಟ್ ಮಾಡುವಂತದ್ದಲ್ಲ ಸೌಜನ್ಯಕ್ಕೋಸ್ಕರ ಮತ್ತೆ ನೆನಪಿಗೋಸ್ಕರ ನೀವು ಒಂದು ನೋಟಿಸ್ ಗಳನ್ನು ಕೊಡಬಹುದೇ ವಿನಃ ಅವನಿಗೆ ನೋಟಿಸ್ ಅನ್ನ ಕೇಳುವಂತ ಹಕ್ಕಿಲ್ಲ ಹಾಗಾಗಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಇನ್ನೊಂದು ಸಾಮಾನ್ಯ ಸದಸ್ಯನ ಕರ್ತವ್ಯ ಇಂಥದೇ ಉದ್ದೇಶಗಳೆಲ್ಲ ಬೇರೆ ಸಹಕಾರಿ ಸದಸ್ಯನಾಗಿದ್ದಲ್ಲಿ ನಮ್ಗೆ ಗೊತ್ತಿರೋದಿಲ್ಲ ಸಹಕಾರಿಯ ಸದಸ್ಯತ್ವದಲ್ಲಿ ಒಂದು ಅನರ್ಹತೆ ಇರುವಂತದ್ದು ಅದು ಹೇಗೆ ಮಾಹಿತಿ ಬರ್ತದೆ ಅವನೇ ತಿಳಿಸತಕ್ಕದ್ದು ಬೇರೆ ಸಹಕಾರಿಯ ಸದಸ್ಯನಾಗಿದ್ದಲ್ಲಿ ಸದರಿ ಮಾಹಿತಿಯನ್ನು ನಮಗೆ ಅವನೇ ಕೊಡಬೇಕು ಸಾರಿ ಮತ್ತೆ ತನ್ನ ಮರಣಾನಂತರ ಸಹಕಾರಿಯಲ್ಲಿರುವ ಷೇರು ಯಾರಿಗೆ ಹೋಗ್ಬೇಕು ಅನ್ನೋದನ್ನ ಅವನು ನಿರ್ಧರಿಸಬೇಕು ನೇಮಕ ಮಾಡಬೇಕು ನಾಮಿನಿಯನ್ನು ನೇಮಕ ಮಾಡತಕ್ಕದ್ದು ಯಾಕೆಂದ್ರೆ ಈ ಮರಣಾನಂತರ ಸಹಕಾರಿಯಲ್ಲಿರುವ ಷೇರನ್ನ ಪಾವ ಇದು ವರ್ಗಾಯಿಸ್ಲಿಕ್ಕೆ ಅಥವಾ ಪಾವತಿ ಮಾಡ್ಲಿಕ್ಕೆ ನಮಗೆ ಯಾರು ಅನ್ನೋದ್ರ ಬಗ್ಗೆ ಗೊಂದಲ ಇಲ್ಲದ ರೀತಿಯಲ್ಲಿ ಅವನು ಒಬ್ಬ ಆ ನಾಮಿನಿಯನ್ನ ಮಾ ನೇಮಕ ಮಾಡತಕ್ಕದ್ದು ನಾಮಿನಿ ಮತ್ತು ವಾರಸುದಾರ ಇದರ ಬಗ್ಗೆ ನಾನು ಹಿಂದಿನ ಅವಧಿಯಲ್ಲಿ ತಮಗೆಲ್ಲ ಸ್ಪಷ್ಟವಾಗಿ ಹೇಳಿದಿನಿ ಮತ್ತೆ ಅವನ ಕರ್ತವ್ಯಗಳಲ್ಲಿ ಇನ್ನೊಂದು ಪ್ರಮುಖವಾದ ಕರ್ತವ್ಯ ತನ್ನ ವಾಸಸ್ಥಳ ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಆಗಿದ್ರೆ ಅಂತಹ ಬದಲಾವಣೆಯಾದ ಹದಿನೈದು ದಿನದೊಳಗಾಗಿ ಲಿಖಿತವಾಗಿ ಸಹಕಾರಿಗೆ ತಿಳಿಸತಕ್ಕದ್ದು ಮತ್ತೆ ಯಾವುದೇ ಸಂದರ್ಭದಲ್ಲಿ ಸಹಕಾರಿ ನಿರ್ಣಯಗಳನ್ನು ತೆಗೆದುಕೊಂಡು ಆಗ ಷೇರುಗಳ ಮುಖ ಬೆಲೆಯನ್ನು ಜಾಸ್ತಿ ಮಾಡಿದ್ರಿ ಒಂದು ನೂರು ರೂಪಾಯಿ ಶೇರ್ ಇತ್ತು ಮೊದಲು ಈಗ ಐದು ನೂರು ರೂಪಾಯಿ ಒಂದು ಷೇರಿನ ಮುಖಬೆಲೆ ಮಾಡಿದೀವಿ ಆವಾಗ ಅವನು ಎಡಿಷನಲ್ ಆಗಿ ನಾನ್ನೂರು ರೂಪಾಯಿನ ಕೊಡಬೇಕು ಇಲ್ಲದಿದ್ದರೆ ಅವನ ಷೇರು ಲ್ಯಾಪ್ಸ್ ಆಗತ್ತೆ ಅವನು ಷೇರುದಾರನಾಗಿ ಮುಂದುವರಿಲಿಕ್ಕೆ ಬರೋದಿಲ್ಲ ಹಾಗಾಗಿ ಅಂತಹ ಸಂದರ್ಭದಲ್ಲಿ ಅವನು ಹೆಚ್ಚುವರಿ ಸ ಬೆಲೆಯನ್ನ ಕೊಡಬೇಕು ಅದು ಅವನ ಕರ್ತವ್ಯ ಮತ್ತೆ ಸದಸ್ಯನಾಗುವಾಗ ತನ್ನ ಗುರುತಿನ ಚೀಟಿಯನ್ನ ಪಡೀಲಿಕ್ಕೆ ಏನೇನು ಬೇಕಾಗತ್ತೆ ಮಾಹಿತಿಗಳು ಫೋಟೋ ಬೇಕು ಈ ರೀತಿಯ ಮಾಹಿತಿಗಳು ಏನೇನು ಬೇಕು ಅದುಗಳನ್ನ ಕೊಡಬೇಕು ಮತ್ತು ಆ ಕಾರ್ಡ್ನ ಪಡಿಲಿಕ್ಕೆ ಅವನು ಕ್ರಮವಹಿಸತಕ್ಕದ್ದು ಗುರುತಿನ ಕಾರ್ಡ್ ಅನ್ನ ಅವನು ಸಹಕಾರ ಸಂಘದ ಕಚೇರಿಗೆ ಬಂದು ಹೋಗ್ಬೇಕು ಸಹಕಾರ ಸಂಘ ಅವನ ಮನೆಗೆ ಹೋಗಿ ಗುರುತಿನ ಕಾರ್ಡ್ ಅನ್ನು ವಿತರಿಸಬೇಕಾದ ಅಗತ್ಯ ಇಲ್ಲ ಇನ್ನು ಕರ್ತವ್ಯಗಳಲ್ಲಿ ಸಾಮಾನ್ಯವಾಗಿ ಸಹಕಾರಿಯ ಹಿತಕ್ಕೆ ಧಕ್ಕೆ ಬರುವಂತಹ ಯಾವುದೇ ಕೃತ್ಯವನ್ನ ಎಸಗತಕ್ಕದ್ದಲ್ಲ ಸಾಮಾನ್ಯ ಸಭೆಯಲ್ಲಿ ಕಾಯ್ದೆ ನಿಯಮ ಅಥವಾ ಉಪವಿಧಿಗಳಿಗೆ ಅಥವಾ ಉಪಬಂಧಗಳಿಗೆ ವಿರುದ್ಧವಾದ ಅಥವಾ ಸಹಕಾರಿ ಹಿತಕ್ಕೆ ಧಕ್ಕೆ ತರುವಂತಹ ಯಾವುದೇ ನಿರ್ಣಯಕ್ಕೆ ಭಾಗಿದಾರನಾಗತಕ್ಕದ್ದಲ್ಲ ಅಂದ್ರೆ ಸಾಮಾನ್ಯ ಸಭೆಯಲ್ಲಿ ಯಾವುದಾದ್ರು ನಿರ್ಣಯಗಳು ಕಾಯ್ದೆ ನಿಯಮಗಳಿಗೆ ವಿರುದ್ಧವಾಗಿದೆ ಅಂದ್ರೆ ಅಂತಹ ನಿಯಮಗಳಿಗೆ ಅವನು ಭಾಗಿದಾರನಾಗತಕ್ಕದ್ದಲ್ಲ ಅದಕ್ಕೆ ಅವನು ಅನುಮೋದನೆ ನೀಡತಕ್ಕದ್ದಲ್ಲ ಇದಿಷ್ಟು ಸಾಮಾನ್ಯ ಸದಸ್ಯನ ಕರ್ತವ್ಯ ಸಾಮಾನ್ಯ ಸದಸ್ಯನ ಹಕ್ಕುಗಳೇನೊಂದು ತಿಳ್ಕೊಂಡ್ವಿ ಸಾಮಾನ್ಯ ಸದಸ್ಯನ ಕರ್ತವ್ಯ ಏನಂತ ತಿಳ್ಕೊಂಡ್ವಿ ಇನ್ನು ಜಾಮೀನುದಾರರ ಕರ್ತವ್ಯ ಅದು ಏನಿದೆ ಜಾಮೀನುದಾರರು ಸಹಕಾರಿಯ ಸಾಮಾನ್ಯ ಅಥವಾ ಸಹ ಸದಸ್ಯರಾಗಿರ್ಬೇಕು ಜಾಮೀನುದಾರನಾಗಿರುವಂತ ಕೂಡ ಸಹಕಾರಿಯ ಸಾಮಾನ್ಯ ಅಥವಾ ಸಹ ಸದಸ್ಯ ನಾವು ಮಾತ್ರ ಸದಸ್ಯರು ಜಾಮೀನುದಾರರಾಗುವಂತಿಲ್ಲ ಮತ್ತೆ ಪ್ರತಿಯೊಬ್ಬ ಜಾಮೀನುದಾರರು ಸಾಲಗಾರರಷ್ಟೇ ಸಾಲದ ಹಣಕ್ಕೆ ಜವಾಬ್ದಾರರಾಗಿರ್ತಾರೆ ಸಾಲಗಾರರು ಬಾಕಿಯಾದಲ್ಲಿ ಜಾಮೀನುದಾರರು ಕೂಡ ಬಾಕಿ ಆಗ್ತಾರೆ ಹಾಗಾಗಿ ಬಾಕಿದಾರ ಸದಸ್ಯ ಯಾಕೆ ಅಂದ್ರೆ ಸಾಮಾನ್ಯ ಸಭ ಸದಸ್ಯನ ಕನಿಷ್ಠ ವ್ಯವಹಾರಗಳಲ್ಲಿ ಅವನು ಸ ಪಡೆದ ಸಾಲ ಸುಸ್ತಿಯಾಗಿರಬಾರದು ಮತ್ತು ಅವನು ಜಾಮೀನುದಾರನಾಗಿದ್ದರೆ ಅವನು ಜಾಮೀನುದಾರನಾಗಿರುವ ಸಾಲಗಳು ಕೂಡ ಸುಸ್ತಿಯಾಗಿರುವಂತದ್ದಲ್ಲ ಆತರ ಸುಸ್ತಿಯಾದಲ್ಲಿ ಅವನು ಮತದಾನದ ಹಕ್ಕನ್ನ ಕಳ್ಕೊಳ್ತಾನೆ ಇದರ ನಿರ್ದೇಶಕ ಸ್ಥಾನಕ್ಕೆ ಕಂಟೆಸ್ಟ್ ಮಾಡುವ ಹಕ್ಕನ್ನ ಕಳ್ಕೊಳ್ತಾನೆ ಮತ್ತೆ ಜಾಮೀನ್ದಾರ್ ಯಾರೇ ಆಗಿರ್ಲಿ ಜಾಮೀನು ನೀಡುವುದಕ್ಕಿಂತ ಮೊದಲು ಸಾಲಗಾರರ ಆರ್ಥಿಕ ಸ್ಥಿತಿ ಸಾಲದ ಉದ್ದೇಶ ಸಾಲ ತೀರಿಸುವ ಶಕ್ತಿ ಇದೆಯಾ ಅಂತ ಹೇಳಿದ್ರೆ ತಿಳ್ಕೊಳ್ಬೇಕು ಅದು ಅವರ ಕರ್ತವ್ಯ ನಂಗೆ ಗೊತ್ತಿರ್ಲಿಲ್ಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇಲ್ಲೊಂದು ಹಾಕಿ ಅಂತ ಹೇಳಿದ್ರು ನಾನು ಜಾಮೀನ್ದಾರನಾಗ್ತೀನಿ ಅಂತ ಗೊತ್ತು ಈ ರೀತಿಯ ಯಾವುದೇ ಹೇಳಿಕೆಗಳಿಗೆ ಅಲ್ಲಿ ಬೆಲೆ ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ಅಕಸ್ಮಾತ್ ಸಾಲಗಾರ ಸು ಸುಸ್ತಿಯಾದಲ್ಲಿ ನ್ಯಾಯಕ್ರಮ ಅಂದ್ರೆ ಏನೇನು ಲೀಗಲ್ ಪ್ರೊಸೀಡಿಂಗ್ಸ್ ಇದೆ ಅದರ ಪ್ರಕಾರ ಕ್ರಮ ಕೈಗೊಂಡು ಜಾಮೀನುದಾರರ ಚರ ಸ್ಥಿರ ಜಂಗಮ ಆಸ್ತಿಗಳನ್ನು ಮುಟ್ಟು ಹಾಕೊಳ್ಬಹುದು ವಿಕ್ರಯಿಸಬಹುದು ಅಂದ್ರೆ ಸೇಲ್ ಮಾಡ್ಬಿಡ್ಬೋದು ಹಾಗಾಗಿ ಜಾಮೀನುದಾರರು ಇದಿಷ್ಟಕ್ಕೂ ಜವಾಬ್ದಾರಿ ಆಗಿರ್ತಾರೆ ಕರ್ತವ್ಯ ಇದೆ ಇನ್ನು ಷೇರಿಗೆ ಸಂಬಂಧಪಟ್ಟಂತೆ ಅಥವಾ ಸದಸ್ಯತ್ವಕ್ಕೆ ಸಂಬಂಧಪಟ್ಟಂತೆ ನನಗೆ ಒಂದು ಪ್ರಶ್ನೆ ಬಂದಿರುವಂತದ್ದು ಷೇರು ಹಣ ಮರುಪಾವತಿ ಬಗ್ಗೆ ಕೆಲವೊಂದು ವಿವರಗಳ ಕೊಡಿ ಅಂತ ಷೇರು ಹಣ ಮರುಪಾವತಿ ಯಾವಾಗ ಮಾಡಬಹುದು ರಾಜೀನಾಮೆ ಅಂದ್ರೆ ಷೇರುದಾರ ರಾಜೀನಾಮೆ ಕೊಟ್ಟಿದ್ದಾನೆ ಅಂದ್ರೆ ತನ್ನ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದಾನೆ ಅಥವಾ ಮರಣ ಹೊಂದಿದ್ದಾನೆ ಅಥವಾ ಅನರ್ಹತೆ ಆಗಿದ್ದಾನೆ ಅಥವಾ ವ್ಯಾಪ್ತಿ ಮೀರಿ ಹೋಗಿದ್ದಾನೆ ಅಥವಾ ಇನ್ಯಾವುದೇ ಕಾರಣದಿಂದ ಷೇರನ್ನ ಮರುಪಾವತಿ ಮಾಡದಿದ್ದಲ್ಲಿ ಅಥವಾ ಅವನಿಗೆ ಇರುವ ಅವನಿಗಿರುವಂತಹ ಸಾಲಕ್ಕೆ ವಜಾ ಮಾಡಿಕೊಳ್ಳುವುದಿದ್ದಲ್ಲಿ ಅಥವಾ ಸಂದರ್ಭಾನುಸಾರ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಮೃತ ವ್ಯಕ್ತಿಯ ವಾರಸುದಾರಿಗೆ ವರ್ಗಾಯಿಸದಿದ್ದಲ್ಲಿ ಆ ಸದಸ್ಯನಿಗೆ ನೀಡಬಹುದಾದ ಮೊತ್ತವನ್ನು ಆ ದಿನದಂದು ಸಹಕಾರಿಯ ಷೇರಿನ ಬೆಲೆಯನ್ನು ಆಧರಿಸಿ ನೀಡತಕ್ಕದ್ದು ಹೇಗೆ ಅದಕ್ಕೊಂದು ಕ್ಯಾಲ್ಕುಲೇಷನ್ ಇದೆ ಯಾವುದೇ ಕಾರಣಕ್ಕೆ ಷೇರಿನ ಮುಖಬೆಲೆಗಿಂತ ಜಾಸ್ತಿ ಮೊತ್ತವನ್ನು ನೀಡತಕ್ಕದ್ದಲ್ಲ ಅಂದರೆ ನೂರು ರೂಪಾಯಿ ಷೇರಿಗೆ ನೂರ ಹತ್ತು ರೂಪಾಯಿ ಕೊಡ್ತೀವಿ ನೂರ ಇಪ್ಪತ್ತು ನಾವು ಕಂಪನಿ ಅಲ್ಲ ಸ್ನೇಹಿತರೆ ಯಾವುದೇ ನಮಗೆ ಬೋನ ಡಿವಿಡೆಂಡ್ ಅಥವಾ ಸಾರಿ ಇದು ಸಿಗೋದಿಲ್ಲ ಷೇರಿನ ಮೇಲೆ ಎಕ್ಸ್ಟ್ರಾ ಏನು ಸಿಗೋದಿಲ್ಲ ಪ್ರೀಮಿಯಂ ಹಾಗಾಗಿ ಷೇರಿನ ಮುಖ ಬೆಲೆಗಿಂತ ಹೆಚ್ಚಿನ ಮೊತ್ತವನ್ನು ನೀಡತಕ್ಕದ್ದಲ್ಲ ಷೇರಿನ ಬೆಲೆ ಹೇಗೆ ಲೆಕ್ಕ ಹಾಕ್ಬೇಕು ಅದಕ್ಕೊಂದು ಪದ್ಧತಿ ಇದೆ ಷೇರಿನ ಬೆಲೆಯನ್ನ ಈ ರೀತಿ ಕೆಳ್ಕಂಡಂತ ಲೆಕ್ಕ ಹಾಕಬೇಕು ಸಹಕಾರಿಯ ಒಟ್ಟು ಪಾವತಿಯಾದ ಸಂದಾಯಿತ ಪಾಲು ಬಂಡವಾಳ ಅದರಲ್ಲಿ ಏನಾದ್ರು ಕ್ರೋಢೀಕೃತ ನಷ್ಟ ಇದ್ರೆ ಸಂಚಯಿತ ನಷ್ಟ ಇದ್ರೆ ಅದನ್ನ ಕಳ್ಕೊಂಡ್ರೆ ಒಟ್ಟು ಪಾಲು ಬಂಡವಾಳ ಮೈನಸ್ ಕ್ರೋಢೀಕೃತ ನಷ್ಟ ಅದು ಎಷ್ಟಾಗತ್ತೆ ಅದನ್ನ ಡಿವೈಡೆಡ್ ಬೈ ಒಟ್ಟು ಷೇರುಗಳ ಸಂಖ್ಯೆ ಒಟ್ಟು ಷೇರುಗಳ ಸಂಖ್ಯೆಯಿಂದ ಅದನ್ನು ಡಿವೈಡ್ ಮಾಡಿದಾಗ ಅದು ಎಷ್ಟು ಬರುತ್ತೋ ಈಗ ಫಾರ್ ಎಕ್ಸಾಂಪಲ್ ಒಂದು ಮಾಹಿತಿಯನ್ನು ನಿಮ್ಗೆ ಮಾಡ್ತೀನಿ ನಮ್ಮಲ್ಲಿ ಒಂದು ಸಾವಿರ ರೂಪಾಯಿ ಮುಖಬೆಲೆಯ ಷೇರುಗಳಿದ್ದಾವೆ ಅಂತಹದ್ದು ನಮ್ಮಲ್ಲಿ ಹತ್ತು ಸಾವಿರ ಷೇರುಗಳಿದ್ದಾವೆ ಹತ್ತು ಸಾವಿರ ಷೇರುಗಳು ಒಂದು ಸಾವಿರ ಮುಖ ರೂಪಾಯಿ ಮುಖಬೆಲೆಯದಾಗಿದ್ದಾವೆ ಒಟ್ಟು ಒಂದು ಕೋಟಿ ರೂಪಾಯಿಗಳ ಪಾಲು ಬಂಡವಾಳ ಇದೆ ಆದರೆ ಷೇರುಗಳ ಸಂಖ್ಯೆ ಹತ್ತು ಸಾವಿರ ಒಂದು ಕೋಟಿ ರೂಪಾಯಿಗಳಲ್ಲಿ ಹತ್ತು ಸಾವಿರದಿಂದ ಡಿವೈಡ್ ಮಾಡಿದರೆ ಅವರಿಗೆ ಬರುವಂತಹ ಇದು ಬರ್ತದೆ ಅದಷ್ಟನ್ನು ಕೊಡ್ಬೋದು ತೊಂದರೆ ಇಲ್ಲ ಆದರೆ ಒಂದು ಕೋಟಿ ರೂಪಾಯಿ ಬಂಡವಾಳ ಇದ್ದಾಗ ನಮ್ಮಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಗಳು ಸಂಚಿತ ನಷ್ಟ ಇದೆ ಆಗ ಸಂಚಿತ ನಷ್ಟವನ್ನ ಕಳೆದ್ರೆ ನಮಗೆ ಒಂದು ಕೋಟಿಯಲ್ಲಿ ಇಪ್ಪತ್ತು ಲಕ್ಷ ಎಂಬತ್ತೇ ಲಕ್ಷ ಬರ್ತದೆ ಎಂಬತ್ತು ಲಕ್ಷವನ್ನ ಹತ್ತು ಸಾವಿರದಿಂದ ಇದು ಮಾಡಿದಾಗ ಒಂದೊಂದು ಷೇರಿಗೂ ಬರುವಂತಹ ಮೌಲ್ಯ ಎಂಟು ರೂಪಾಯಿ ಒಂದು ಸಾವಿರ ರೂಪಾಯಿ ಅಲ್ಲ ಹಾಗಾಗಿ ಅವನಿಗೆ ಒಂದು ಸಾವಿರ ರೂಪಾಯಿ ಬದಲು ಎಂಟು ರೂಪಾಯಿ ಕೊಟ್ಟು ಕಳಿಸ್ಬೇಕಾಗತ್ತೆ ಅಂದ್ರೆ ನಮ್ಮ ಸಹ ಸಹಕಾರಿ ನಷ್ಟದಲ್ಲಿದ್ದಾಗ ಯಾವುದೇ ಸದಸ್ಯ ತನ್ನ ಷೇರನ್ನ ವಾಪಸ್ ಕೇಳಿದರೆ ನಷ್ಟವನ್ನ ಅವನ ತಲೆಯ ಮೇಲೂ ಹಾಕಬೇಕಾಗತ್ತೆ ಪ್ರೋರಾಟ ಅದಷ್ಟನ್ನು ಹಾಕಿ ಕೊಡಬೇಕು ಲಾಭ ಇದ್ದಾಗ ಕೊಡುವಂತಿಲ್ಲ ಹಾಗಂತ ಲಾಭ ಇದೆ ಸರ್ ಕ್ರೋಢೀಕೃತ ಲಾಭ ಇದೆ ಅದೊಂದು ಇಪ್ಪ ಎರಡು ಕೋಟಿ ರೂಪಾಯಿ ಇದೆ ಒಂದು ಕೋಟಿ ರೂಪಾಯಿ ಇದೆ ಹೆಂಗಾರು ಕೊಡ್ಬೋದಾ ಖಂಡಿತ ಇಲ್ಲ ಆದ್ರೆ ನಷ್ಟ ಇದ್ದಾಗ ಕಳಿಬೇಕು ಲಾಭ ಇದ್ದಾಗ ಕೂಡುವಂತಿಲ್ಲ ಹಾಗಾಗಿ ಇದು ಒಂದು ನಾವು ತಿಳ್ಕೊಳ್ಬೇಕಾದ ಅಂಶ ಮತ್ತೆ ಸದಸ್ಯರಿಗೆ ನೀಡಬಹುದಾದ ಗರಿಷ್ಠ ಲಾಭಾಂಶ ಇದ್ರ ಬಗ್ಗೆ ಕೆಲವೊಂದು ಗೊಂದಲ ಇದೆ ನಮ್ಮ ಕಾನೂನು ಏನು ಹೇಳುತ್ತೆ ಅಂದ್ರೆ ಸಾಮಾನ್ಯವಾಗಿ ಸಂದಾಯಿತ ಅಪ್ ಷೇರು ಬಂಡವಾಳದ ಮೇಲೆ ಶೇಕಡಾ ಇಪ್ಪತ್ತೈದಕ್ಕಿಂತ ಹೆಚ್ಚು ವಾರ್ಷಿಕ ಲಾಭವನ್ನು ಸಂದಾಯ ಮಾಡತಕ್ಕದ್ದಲ್ಲ ಅಂದರೆ ಸಂದಾಯಿತ ಬಂಡವಾಳ ಪೇಯ್ಡ್ ಅಪ್ ಕ್ಯಾಪಿಟಲ್ ಅದ್ರ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ನಾವು ಲಾಭವನ್ನ ಲಾಭಾಂಶದ ಮೂಲಕ ಕೊಡಬಹುದು ಡಿವಿಡೆಂಡ್ ಸೊ ಡಿವಿಡೆಂಡ್ ರೇಟ್ ಎಷ್ಟು ಅಂದ್ರೆ ಮ್ಯಾಕ್ಸಿಮಮ್ ಇಪ್ಪತ್ತೈದು ಪರ್ಸೆಂಟ್ ವಿಶೇಷ ಸಂದರ್ಭದಲ್ಲಿ ಇಲಾಖೆ ಅಥವಾ ಸೌಹಾರ್ದ ಸಹಕಾರಿಯಾಗಿದ್ದಲ್ಲಿ ಸಂಯುಕ್ತ ಸಹಕಾರಿಯ ಪೂರ್ವಾನುಮತಿಯೊಂದಿಗೆ ಹೆಚ್ಚಿನ ಲಾಭವನ್ನು ನೀಡಬಹುದು ಅಂತಹ ವಿಶೇಷ ಸಂದರ್ಭಗಳು ನನಗೆ ಇದುವರೆಗೂ ಯಾವುದೂ ಗಮನಕ್ಕೆ ಬಂದಿಲ್ಲ ಆದ್ರೆ ಕಾಯ್ದೆಯಲ್ಲಿ ಅದು ಅವಕಾಶ ಇರೋದ್ರಿಂದ ಆ ಮಾಹಿತಿಯನ್ನು ನಿಮಗೆ ಹೇಳ್ತಾ ಇದ್ದೀನಿ ಇನ್ನು ಇಲ್ಲಿ ಕೂಡ ಸದಸ್ಯರಿಗೆ ನೀಡಬಹುದಾದ ಬ ಇದನ್ನ ಹೇಗೆ ಇದು ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳಿದ್ದಾನೆ ಪ್ರತಿ ಸದಸ್ಯನಿಗೆ ನೀಡುವ ಲಾಭಾಂಶವನ್ನ ಈ ಕೆಳಗಿನಂತೆ ಅಂದ್ರೆ ತಾನು ಸದಸ್ಯ ಏನು ಷೇರ್ ಮೌಲ್ಯ ಹೊಂದಿದ್ದಾನೆ ಅದಕ್ಕೆ ಇಂಟು ಎಷ್ಟು ದಿನ ಹೊಂದಿದ್ದಾನೆ ಡಿವೈಡೆಡ್ ಬೈ ಮುನ್ನೂರ ಅರವತ್ತೈದು ಇಂಟು ಘೋಷಿತ ಲಾಭಾಂಶ ಅಂದ್ರೆ ಸಹಜ ಸುಲಭವಾಗಿ ಹೇಳಬೇಕು ಅಂದ್ರೆ ರವೀಂದ್ರನಾಥ್ ವರ್ಷ ಪೂರ್ತಿ ಇದ್ದಾನೆ ಅವನು ಹತ್ತು ಸಾವಿರ ರೂಪಾಯಿ ಮುಖಬೆಲೆಯ ಷೇರನ್ನು ಹೊಂದಿದ್ದಾನೆ ಹನ್ನೆರಡು ಪರ್ಸೆಂಟ್ ಲಾಭಾಂಶ ಘೋಷಣೆ ಆಗಿದೆ ಹಾಗಾದ್ರೆ ಹತ್ತು ಸಾವಿರಕ್ಕೆ ಹನ್ನೆರಡು ಪರ್ಸೆಂಟ್ ಅಂತ ಹೇಳಿದ್ರೆ ಸರಿ ಸುಮಾರು ಸಾವಿರದ ಇನ್ನೂರು ರೂಪಾಯಿ ಆಗತ್ತೆ ಸಾವಿರದ ಇನ್ನೂರು ರೂಪಾಯಿ ಅವನು ತಗೊಂಡು ಹೋಗ್ತಾನೆ ಅದೇ ರವೀಂದ್ರನಾಥ್ ಹತ್ತು ಸಾವಿರ ರೂಪಾಯಿ ಷೇರನ್ನು ತಗೊಂಡಿರುವಂತದ್ದು ಆರು ತಿಂಗಳ ನಂತರ ಆವಾಗ ಅವನಿಗೆ ಆರು ತಿಂಗಳಿಗೆ ಮಾತ್ರ ಹತ್ತು ಸಾವಿರ ರೂಪಾಯಿ ಮೇಲೆ ಸಾವಿರದ ಇನ್ನೂರು ಇಂಟು ಹನ್ನೆರಡು ಇಂಟು ಆರು ಬೈ ಹನ್ನೆರಡು ಅಥವಾ ದಿನಗಳ ಲೆಕ್ಕಾಚಾರ ಮಾಡಬಹುದು ಅಂದ್ರೆ ಅವನಿಗೆ ಸಿಗುವಂತದ್ದು ಆರುನೂರು ರೂಪಾಯಿ ಮಾತ್ರ ಇದು ಘೋಷಿತ ಲಾಭಾಂಶವನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡುವಾಗ ಇರುವಂತದ್ದು ಇನ್ನೊಮ್ಮೆ ಈ ವಿಚಾರವನ್ನ ಇನ್ನು ಡಿವಿಡೆಂಡ್ ಘೋಷಣೆ ಬಗ್ಗೆ ಅನೇಕ ಸಂಗತಿಗಳಿದಾವೆ ಯಾವ್ಯಾವ ಸಂದರ್ಭದಲ್ಲಿ ಡಿವಿಡೆಂಡ್ ಘೋಷಣೆ ಮಾಡಬಹುದು ಡಿವಿಡೆಂಡ್ ಲೆಕ್ಕಾಚಾರ ಹಾಕುವಾಗ ಏನೇನು ಪ್ಯಾರಾಮೀಟರ್ಸ್ ನಾವು ನೋಡಬೇಕು ಅದರ ಲೆಕ್ಕಾಚಾರದಲ್ಲಿ ಯಾವ್ಯಾವ ರೀತಿಯ ಅಂಶಗಳನ್ನ ಸೇ ಗಮನಿಸ್ಬೇಕು ಅನ್ನೋದನ್ನೆಲ್ಲ ನಾನು ವಿಶೇಷವಾಗಿ ಸಾಮಾನ್ಯ ಸಭೆ ಮತ್ತು ಲಾಭ ವಿತರಣೆ ಲಾಭಾಂಶ ಹಂಚಿಕೆ ಮತ್ತು ಲಾಭಾಂಶ ಘೋಷಣೆ ಅದರ ಬಗ್ಗೆ ಹೇಳುವಾಗ ಹೇಳ್ತೀನಿ ಅನೇಕ ಸಂಗತಿಗಳು ಅದರಲ್ಲಿದೆ ಈಗ ಸದಸ್ಯತ್ವದ ಸಂಬಂಧ ಇಷ್ಟನ್ನ ನಾವು ತಿಳ್ಕೊಳ್ಳೋಣ ಸೊ ಇನ್ನು ಕೆಲವು ಪ್ರಶ್ನೆಗಳು ನಾವು ಪದೇ ಪದೇ ಮೂಡ್ತಾ ಇರ್ತದೆ ಸದಸ್ಯರು ತಮ್ಮ ಅನ್ನು ವರ್ಗಾವಣೆ ಮಾಡಬಹುದಾ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ನಮ್ದು ಕಂಪನಿ ಅಲ್ಲ ನಾವು ಕಂಪನಿ ಆಕ್ಟ್ ಕೆಳಗಡೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ ನಮ್ದು ಸಹಕಾರ ಸಂಘಗಳ ಕಾಯ್ದೆಗಳ ಅಡಿಯಲ್ಲಿರುವಂತದ್ದು ಷೇರುಗಳನ್ನ ಪರಸ್ಪರ ವರ್ಗಾವಣೆ ಮಾಡಲಿಕ್ಕೆ ಸಾಮಾನ್ಯವಾಗಿ ನಮಗೆ ಅಧಿಕಾರ ಇಲ್ಲ ನನಗೆ ಬೇಕಾದಾಗ ನನಗೆ ಬೇರೆ ಬೇರೆ ಯಾರಿಗೂ ಕೊಡ್ತೀನಿ ಆ ಇಲ್ಲ ಯಾವ್ಯಾವ ಸಂದರ್ಭದಲ್ಲಿ ವರ್ಗಾವಣೆ ಮಾಡಬಹುದು ಒಂದು ಹೆಚ್ಚುವರಿ ಷೇರು ವರ್ಗಾವಣೆ ಅಂದ್ರೆ ಏನಾಗಿರ್ತದೆ ನನ್ನಲ್ಲಿ ನೂರು ಷೇರು ಇರ್ತದೆ ನನಗೆ ನೂರು ಷೇರುಗಳ ಅಗತ್ಯ ಇರೋದಿಲ್ಲ ಬೇರೆ ಇವರಿಗೆ ಷೇರುಗಳ ಅಗತ್ಯ ಇರ್ತದೆ ಹಾಗಾಗಿ ಅವರಿಗೊಂದು ಐವತ್ತು ಷೇರನ್ನು ವರ್ಗಾವಣೆ ಮಾಡ್ಬೋದಾ ಆ ರೀತಿ ಬಂದಾಗ ಷೇರುಗಳ ವರ್ಗಾವಣೆಗೆ ಅವಕಾಶ ಇದೆ ಅದರಲ್ಲಿ ಎರಡು ಮೂರು ವಿಚಾರಗಳನ್ನು ತಿಳ್ಕೊಳ್ಬೇಕು ಷೇರು ವರ್ಗಾವಣೆ ಸಹಜವಾಗಿ ನಡೆಯುವ ಪ್ರಕ್ರಿಯೆ ಅಲ್ಲ ನಾನು ಹೊರಗಿಂದ ನಾನು ಬೇರೆಯವರಿಗೆ ನಿನಗೊಂದು ಐವತ್ತು ಷೇರು ಕೊಡ್ತೀನಿ ತಗೋ ಅಂತ ಹೇಳಿ ಅಲ್ಲಿಂದ ಎಲ್ಲಾದ್ರೂ ಹೊರಗಿಂದ ಹೊರಗೆ ನಡೆಯುತ್ತೆ ಕಂಪನಿಯ ಪರ್ಮಿಷನ್ ಬೇಕಾಗೋದಿಲ್ಲ ಆದರೆ ಇಲ್ಲಿ ಪ್ರತಿಯೊಂದು ವರ್ಗಾವಣೆಯು ಆಡಳಿತ ಮಂಡಳಿಯ ಗಮನಕ್ಕೆ ಬಂದು ಅವರ ಒಪ್ಪಿಗೆ ಮೇರೆಗೆ ಬೇರೆಯವರಿಗೆ ವರ್ಗಾವಣೆ ಆಗ್ಬೇಕು ಯಾವುದೇ ಸದಸ್ಯನಿಗೆ ವರ್ಗಾವಣೆ ಆಗುವಾಗ ಸ ಆ ರೀತಿಯ ಆ ಇದು ಆಡಳಿತ ಮಂಡಳಿಯ ಗಮನಕ್ಕೆ ಬರದೆ ನೀವು ವರ್ಗಾವಣೆ ಮಾಡುವಂತಿಲ್ಲ ಶಿವಾನಂದ್ ಪಾಟೀಲ್ ಮತ್ತು ಅನೇಕರು ಕೈಗಳನ್ನ ಎತ್ತಾ ಇದ್ದೀರಿ ದಯವಿಟ್ಟು ಇನ್ನೊಂದು ಐದು ನಿಮಿಷ ತಡ್ಕೊಳ್ಳಿ ಆಯ್ತು ನನ್ನ ಅವಧಿ ಮುಗಿತಾ ಬಂತು ನಲವತ್ತೆರಡು ನಿಮಿಷಗಳಾಗಿದೆ ಇನ್ನೊಂದು ಮೂರು ನಿಮಿಷದಲ್ಲಿ ನನ್ನ ಈ ಅವಧಿಯನ್ನ ಮುಗಿಸಿ ಪ್ರಶ್ನೋತ್ತರಕ್ಕೆ ತೆಗೆದುಕೊಳ್ತೇನೆ ಅನೇಕರು ಕೈ ಎತ್ತುತ್ತಾ ಇದ್ದೀರಿ ಇವತ್ತು ಪ್ರಶ್ನೆಗಳು ಸಾಕಷ್ಟು ಬಂದಿರಬಹುದು ಹಾಗಾಗಿ ದಯವಿಟ್ಟು ಆ ಒಂದು ಮೂರು ನಿಮಿಷ ನಮ್ಮ ಜೊತೆಗೆ ಸಹಕರಿಸಿ ಆಮೇಲೆ ಪ್ರಶ್ನೋತ್ತರಕ್ಕೆ ಬರ್ತೇನೆ ಹೆಚ್ಚುವರಿ ಷೇರುಗಳ ವರ್ಗಾವಣೆಯನ್ನ ಈ ರೀತಿ ಮಾಡ್ಬೇಕಾಗತ್ತೆ ಮತ್ತೆ ಎಲ್ಲ ಷೇರುಗಳ ವರ್ಗಾವಣೆ ಮಾಡ್ಬೋದು ಖಂಡಿತ ಇಲ್ಲ ಎಲ್ಲ ಷೇರುಗಳ ವರ್ಗಾವಣೆ ಮಾಡಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ ಅಂದರೆ ನಿಮ್ಮ ಷೇರುಗಳನ್ನ ವಾಪಸ್ ಸಹಕಾರ ಸಂಸ್ಥೆಗಳಿಗೆ ಕೊಡಬಹುದೇ ವಿನಃ ನೀವು ಸದಸ್ಯತ್ವ ತನವನ್ನೇ ಬಿಡ್ಲಿಕ್ಕೆ ಎಲ್ಲ ಷೇರುಗಳನ್ನು ವರ್ಗಾವಣೆ ಮಾಡಬಹುದು ಅಂದ್ರೆ ಏನರ್ಥ ಸದಸ್ಯತ್ವ ನಿಮ್ದು ರದ್ದಾಗತ್ತೆ ಆ ರೀತಿ ವರ್ಗಾವಣೆಗೆ ಅವಕಾಶ ಇಲ್ಲ ವಾರಸುದಾರರಲ್ಲದವರಿಗೆ ವರ್ಗಾವಣೆ ಸುತಾರಾಮ್ ಬರೋದೇ ಇಲ್ಲ ವಾರಸುದಾರರಿಗೆ ವರ್ಗಾವಣೆ ಬರ್ತದೆ ಯಾವಾಗ ನಿಮ್ಮ ಯಾವುದೇ ಸದಸ್ಯನ ಮರಣ ನಂತರ ವಾರಸುದಾರರಿಗೆ ವರ್ಗಾವಣೆ ಆಗುವಂಥದ್ದು ನಾಮಿನಿಗೆ ವರ್ಗಾವಣೆ ಆಗುವಂಥದ್ದು ಬರ್ತದೆ ಆದರೆ ವಾರಸುದಾರರಲ್ಲದವರಿಗೆ ನಿಮ್ಮ ಜೀವಿತಾವಧಿಯಲ್ಲಿ ವರ್ಗಾವಣೆ ಮಾಡಲಿಕ್ಕೆ ಅವಕಾಶನೇ ಇಲ್ಲ ಸ್ನೇಹಿತರೆ ಹಾಗೆ ಸಂಬಂಧಿಗಳಲ್ಲದವರಿಗೆ ವರ್ಗಾವಣೆ ನಾಮಿನಿ ಆಗಿದ್ದಲ್ಲಿ ನಾಮಿನಿಗಳು ಸಂಬಂಧಿಗಳಾಗಿರ್ಬೇಕು ಅನ್ನೋದಿಲ್ಲ ನಾವು ಅದನ್ನು ಚರ್ಚೆ ಮಾಡಿದೀವಿ ಹಿಂದಿನ ಅವಧಿಯಲ್ಲಿ ಸಂಬಂಧಿಗಳೇ ಆಗಿರ್ಬೇಕು ಅಂತ ಇಲ್ಲ ಆದರೆ ಅವನು ಪರಿಚಯ ಗುರುತು ಮತ್ತು ಪರಿಚಯ ಇರುವಂತಹ ವ್ಯಕ್ತಿ ಆಗಿರ್ಬೇಕು ನಿರ್ದಿಷ್ಟವಾಗಿ ಅವನನ್ನು ಗುರುತು ಮಾಡ್ಲಿಕ್ಕೆ ನಮಗೆ ಅನುಕೂಲ ಇರಬೇಕು ಅಂತವರಿಗೆ ನಾವು ನಾಮಿನಿಯನ್ನಾಗಿ ಸ್ವೀಕರಿಸಬಹುದು ಸಂಬಂಧಿಗಳ ಅಲ್ಲದವರಿಗೆ ವರ್ಗಾವಣೆ ಮಾಡಬಹುದಾ ವರ್ಗಾವಣೆಗೆ ಅವಕಾಶ ಇಲ್ಲದಿದ್ದಾಗ ಸಂಬಂಧಿಗಳು ಸಂಬಂಧ ಅಲ್ಲದವರು ಅನ್ನೋದು ಬರದೇ ಇಲ್ಲ ಮರಣಾನಂತರದಲ್ಲಿ ನಾಮಿನಿಗಳಿಗೆ ವರ್ಗಾವಣೆ ಮಾಡಲಿಕ್ಕೆ ಅದು ಕೂಡ ಕೆಲವೊಂದು ಕಂಡೀಷನ್ಸ್ ಇದೆ ಏನಿದೆ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂದ್ರೆ ಮರಣಾನಂತರವಾದ ಇಟ್ ಈಸ್ ನಾಟ್ ಎ ಟ್ರಾನ್ಸ್ಫರ್ ಇಟ್ ಇಸ್ ಟ್ರಾನ್ಸ್ಮಿಷನ್ ಇಟ್ ಇಸ್ ಎ ಲೀಗಲ್ ಪ್ರೊಸೀಡಿಂಗ್ಸ್ ಹಾಗಾಗಿ ಏನಾಗತ್ತೆ ಮರಣಾನಂತರದಲ್ಲಿ ಒಬ್ಬ ಸದಸ್ಯ ಮರಣ 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 ಹೊಂದಿದರೆ ಅವನು ಮರಣ ಹೊಂದುವಾಗ ಅವನ ಹೆಸರಿನಲ್ಲಿರುವ ಷೇರುಗಳನ್ನ ಅವನು ನಾಮಿನಿಯಾಗಿ ಅಪಾಯಿಂಟ್ ಮಾಡಿದಂತಹ ವ್ಯಕ್ತಿಗೆ ವರ್ಗಾವಣೆ ಮಾಡಬಹುದು ಆದರೆ ಅಂತಹ ವ್ಯಕ್ತಿ ಈಗಾಗಲೇ ಸದಸ್ಯನಾಗಿರಬೇಕು ಸದಸ್ಯನಲ್ಲದ ಸದಸ್ಯರಲ್ಲದವರಿಗೆ ನೀವು ವರ್ಗಾವಣೆ ಮಾಡುವಂತಿಲ್ಲ ಷೇರನ್ನ ರವೀಂದ್ರನಾಥ್ ತನ್ನ ತನ್ನ ಹೆಸರಿನಲ್ಲಿ ಒಂದು ಸಾವಿರ ಷೇರನ್ನು ಹೊಂದಿದಾನೆ ಅವನ ನಾಮಿನಿಯಾಗಿ ಯಾರನ್ನ ಒಬ್ಬರನ್ನ ನೇಮಕ ಮಾಡಿದಾನೆ ಅವರಿಗೆ ಷೇರನ್ನು ವರ್ಗಾವಣೆ ಮಾಡಬಹುದು ಅಖಂಡಿತ ಇಲ್ಲ ಯಾವಾಗ ಅವರು ನಿಮ್ಮ ಸದಸ್ಯರಲ್ಲದಿದ್ದರೆ ಅವರಿಗೆ ವರ್ಗಾವಣೆ ಮಾಡುವಂತಿಲ್ಲ ಆದರೆ ಸದಸ್ಯರಾಗಿದ್ದರೆ ನಾಮಿನಿ ಕೂಡ ನಿಮ್ಮಲ್ಲಿ ಸದಸ್ಯರಾಗಿದ್ದರೆ ಅವರಿಗೆ ವರ್ಗಾವಣೆ ಮಾಡಬಹುದು ಇಲ್ದವ್ರಿಗೆ ಏನ್ ಮಾಡ್ಬೇಕಾಗತ್ತೆ ಅವರಿಗೆ ಪಾವತಿ ಮಾಡಿ ಕಳಿಸ್ಕೊಡ್ಬೇಕಾಗತ್ತೆ ಅವರ ಸದಸ್ಯತನ ಸಮಾಪ್ತಿ ಆಗತ್ತೆ ಎರಡನೇದು ಜೀವಂತವಾಗಿರುವಾಗ ಷೇರು ವರ್ಗಾವಣೆ ಪ್ರಕ್ರಿಯೆ ಏನು ರವೀಂದ್ರನಾಥನ್ ಹತ್ರ ಮುಂದ ನೂರು ಷೇರುಗಳಿದಾವೆ ಅವರ ಹೆಂಡತಿಯೋ ಅಥವಾ ಮಗನ ಹತ್ರ ಹತ್ತು ಷೇರ್ ಇದೆ ಎಡಿಷನಲ್ ಷೇರ್ ಅನ್ನ ಅವರಿಗೆ ವರ್ಗಾವಣೆ ಮಾಡ್ತೀವಿ ಅದಕ್ಕೆ ಅವ್ರು ಅರ್ಜಿ ಸಲ್ಲಿಸ್ತಾರೆ ಅವ್ರು ಈಗಾಗಲೇ ಮತ್ತೊಬ್ರು ಯಾರಿಗೆ ವರ್ಗಾವಣೆ ಮಾಡ್ಬೇಕು ಅನ್ನೋದಿದೆಯೋ ಅವರು ಕೂಡ ಸದಸ್ಯರಾಗಿದ್ದಲ್ಲಿ ಆಡಳಿತ ಮಂಡಳಿ ಒಪ್ಪಿಗೆ ಸೂಚಿಸಿದ್ದಲ್ಲಿ ಆ ಪ್ರಕ್ರಿಯೆ ಮಾಡಬಹುದೇ ವಿನಃ ಅದ ಇಲ್ಲದೆ ಹೋದ್ರೆ ಮಾಡ್ಲಿಕ್ಕೆ ಬರೋದಿಲ್ಲ ಮತ್ತೆ ಈಗಾಗಲೇ ಹೇಳಿದಂಗೆ ಸದಸ್ಯರಲ್ಲದವರಿಗೆ ನೀವು ಯಾವ ಕಾರಣಕ್ಕೂ ವರ್ಗಾವಣೆ ಮಾಡ್ಲಿಕ್ಕೆ ಬರೋದೇ ಇಲ್ಲ ಸದಸ್ಯತ್ವ ಚುನಾಯಿತ ಆಡಳಿತ ಮಂಡಳಿಯ ವಿಶೇಷ ಹಕ್ಕು ಸದಸ್ಯತ್ವ ನೀಡುವಂಥದ್ದು ಹಾಗಾಗಿ ನಾನು ನನಗೆ ಬೇಕಾದವರು ಯಾರಿಗೋ ನಾನು ಟ್ರಾನ್ಸ್ಫರ್ ಅಂತ ಅಂತೇಳಿ ಅಪ್ಲಿಕೇಶನ್ ಕೊಟ್ರೆ ಅವರು ಸದಸ್ಯರು ಅಲ್ಲದೆ ಹೋದ್ರೆ ಅವರಿಗೆ ನೀವು ವರ್ಗಾವಣೆ ಮಾಡುವ ಅಗತ್ಯ ಇಲ್ಲ ಅದರ ಬದಲಿಗೆ ನೀವು ನಿಮ್ಮ ಇವರಿಗೆ ವಾಪಸ್ ಕೊಡ್ಬೋದು ಅಥವಾ ತಿರಸ್ಕರಿಸಬಹುದು ಇವತ್ತಿನ ಅವಧಿಯನ್ನ ಮುಕ್ತಾಯ ಮಾಡುವಂತಹ ಸಂದರ್ಭ ಬಂದಿದೆ